ನಾವು ಪರಮಗೀತ ಪುಸ್ತಕ 4:12 ಅಲ್ಲಿರುವಂತಹ ಉದ್ಯಾನವನ ನನ್ನ ಪ್ರಿಯಳು ಎಂಬುದಾಗಿ ಹೇಳುವಂತಹ ಕರ್ತನಾದ ಯೇಸುಕ್ರಿಸ್ತನ ಮಾತು ಎಂಬುದಾಗಿ ಗ್ರಹಿಸಿಕೊಂಡು ಆ ಚಿತ್ರಣವನ್ನ ತೆಗೆದುಕೊಂಡು ನಾವು ಸಭೆಗೆ ಸಂಬಂಧವಾಗಿ ಉದ್ಯಾನವನವಾಗಿರುವ ಸಭೆಯು ಕೂಡ ಒಂದು ಉದ್ಯಾನವನವೇ. ಅದನ್ನು ನಾವು ನೋಡಿದ್ದೇವೆ. ಅದನ್ನು ಆಧಾರ ಮಾಡಿಕೊಂಡು ಆದಿಕಾಂಡದಲ್ಲಿ ದೇವರು ಮೊದಲು ಸೃಷ್ಟಿಸಿದಂಥ ಉದ್ಯಾನವನ ಏದೇನ್ ತೋಟ. ಸೊ ಏದೇನ್ ತೋಟದಲ್ಲಿ ಇದ್ದಂಥ ಕೆಲವು ಸಂಗತಿಗಳನ್ನ ಅಥವಾ 10 ವಿಷಯಗಳನ್ನ ತೆಗೆದುಕೊಂಡು ಸಭೆಯಲ್ಲಿಯೂ ಕೂಡ ಅದು ಆತ್ಮಿಕ ರೀತಿಯಲ್ಲಿ ಯಾವ ರೀತಿ ಇರಬೇಕು ಎಂಬುದಾಗಿ ಒಂದೊಂದಾಗಿ ಅಧ್ಯಯನ ಮಾಡಿ ನಾವು 9ನೇ ಸಂಗತಿಗೆ ತಲುಪಿದ್ದೇವೆ. ಆ 9ನೇ ಸಂಗತಿ ನಾವು ನೋಡ್ತಾ ಬಂದದ್ದೇನೆಂದ್ರೆ 2ನೇ ಅಧ್ಯಾಯ ಆದಿಕಾಂಡ 18ನೇ ವಚನ, ನಿನಗೆ ಸರಿ ಬೀಳುವ ಸಹಕಾರಣಿಯನ್ನ ಉಂಟು ಮಾಡುವೆನೆಂಬುದಾಗಿ ದೇವರು ಆದಾಮನಿಗೆ ಹೇಳುವಂತವನಾಗಿದ್ದಾರೆ. ಸೊ ಆ ಸರಿ ಬೀಳುವ ಸಹಕಾರಣಿ ಎಂಬುದಾಗಿ ಹೇಳುವಾಗ ಅದನ್ನ ನಾವು 2ನೇ ಕೊರಿಂಥ 11ನೇ ಅಧ್ಯಾಯ ವಾಕ್ಯ ಆಧಾರ ಮಾಡಿಕೊಂಡು ಯೇಸು ಕ್ರಿಸ್ತನ ಮೊದಲಗಿತ್ತಿಯಾದಂಥ ಸಭೆ ಯಾವ ರೀತಿ ಆತನಿಗೆ ಸರಿ ಬೀಳುವಂಥವಳಾಗಿ ಜೀವಿಸಬೇಕು, ಆ ಜೀವಿತದಲ್ಲಿ ಇರಬೇಕಾದಂತಹ ವಾಕ್ಯದ ವಿಷಯದಲ್ಲಿ ಕೆಲವು ಸತ್ಯತೆಗಳನ್ನ ನಾವು ನೋಡ್ತಾ ಕಲಿಯುತ್ತಾ ಬರ್ತಾ ಇದ್ದೇವೆ. ಆ ವಾಕ್ಯದ ವಿಷಯದಲ್ಲಿ ಕಲಿಯುವಾಗ ನಾವು ರಾಂಗ್ ಟೀಚಿಂಗ್ ಅಥವಾ ಫಾಲ್ಸ್ ಟೀಚಿಂಗ್ ಅಥವಾ ರಾಂಗ್ ಡಾಕ್ಟ್ರಿನ್, ತಪ್ಪಾದಂಥ ಬೋಧನೆಗಳು, ನಾವು ಸಭೆಯವರು ಎಷ್ಟು ಎಚ್ಚರಿಕೆಯಾಗಿರ್ಬೇಕು ಈ ದಿನಮಾನಗಳಲ್ಲಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತಾ ಬರುವಂಥದ್ದಾಗಿದೆ, ಅಂತ್ಯ ದಿನಗಳಲ್ಲಿ ಈ ತಪ್ಪಾದ ಬೋಧನೆಗಳು ಅದು ಹೆಚ್ಚಾಗ್ತವೆ. ಅಪೋಸ್ತಲರ ದಿನಗಳಲ್ಲಿಯೂ ತಪ್ಪಾದ ಬೋಧನೆಗಳಿತ್ತು. ಪೌಲನು ಎಚ್ಚರಿಸ್ತಾನೆ, ಪೇತ್ರನು ಎಚ್ಚರಿಸ್ತಾನೆ, ಯೂದನು ಎಚ್ಚರಿಸ್ತಾನೆ, ಯಾಕೋಬನು ಎಚ್ಚರಿಸ್ತಾನೆ, ಎಲ್ಲರೂ ಕೂಡ ದೇವರ ಅಪೋಸ್ತಲರೆಲ್ಲರೂ ಕೂಡ ನಮ್ಮನ್ನು ಎಚ್ಚರಿಸ್ತಾ ಬರುವಂತವರಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸುವಾರ್ತೆಗಳಲ್ಲಿ ಎಚ್ಚರಿಸ್ತಾನ. ಆತನು ಮನುಷ್ಯರು ದೇವರ ಮಾತನ್ನ ಕೇಳುವುದಿಲ್ಲ, ಅವರು ಮನುಷ್ಯರ ಮಾತನ್ನೇ ಕೇಳ್ತಾರೆ, ಮನುಷ್ಯರು ಆಡಿದ್ದನ್ನೇ ಅವರು ಕೂಡ ಹೇಳ್ತಾರೆ, ತಪ್ಪಾಗಿ ತಿಳಿಸ್ತಾರೆ. ಹೀಗೆ ನೋಡ್ರಿ, ಆ ಎಚ್ಚರಿಕೆ ಅನ್ನೋದು ಮೊದಲಿಂದಲೂ ಕೂಡ ಅದು ನಮ್ಮ ಮೇಲೆ ಬಿದ್ದಂಥದ್ದಾಗಿದೆ. ಹೀಗೂ ಈ ಕಡೆಗಾಲದಲ್ಲಿ ನಾವು ಜೀವಿಸುವಾಗ ನಾವು ಎಷ್ಟು ಎಚ್ಚೆತ್ತವರಾಗಿ ಜೀವಿಸಬೇಕು ಅನ್ನುವಂಥ ವಿಷಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. ನಾನು ಕಳೆದ ವಾರ ನಿಮ್ಮ ಮಧ್ಯದಲ್ಲಿ ಕೆಲವು ಡಿನಾಮಿನೇಷನ್ಸ್ಗಳ ಕುರಿತು ನಿಮ್ಮಲ್ಲಿ ಪ್ರಸ್ತಾಪಿಸಿ ಹೇಳುತ್ತಾ ಬಂದೆ. ನಾನಾ ತರವಾದಂತಹ ಡಿನಾಮಿನೇಷನ್ಸ್ಗಳು ನಮ್ಮ ಮಧ್ಯದಲ್ಲಿ ಉಂಟು, ಈ ಲೋಕದಲ್ಲಿ ಇರುವಂತದ್ದಾಗಿದೆ. ನಾನು ಮೊನ್ನೆ ಎಲ್ಲೋ ನೋಡ್ಬೇಕಾದ್ರೆ ನಾನು ಕಡೆಯದಾಗಿ ಕಳೆದ ವಾರ ನಿಲ್ಲಿಸುವಾಗ ಪೆಂಟಿಕೋಸ್ಟಾಲಿಸಂ ಬಗ್ಗೆ ನಾನು ಮಾತಾಡ್ತಾ ಬಂದೆ. ಪೆಂಟಿಕೋಸ್ಟಲ್ ಅಥವಾ ಪೆಂಟಿಕೋಸ್ ಅವರ ಬಗ್ಗೆ ಇರುವಂತ ಕೆಲವು ಸಂಗತಿಗಳನ್ನ ನಿಮ್ಮ ಮಧ್ಯದಲ್ಲಿ ಪ್ರಸ್ತಾಪಿಸಿ ನಾನು ತಿಳಿಸ್ತಾ ಬಂದೆ. ಪೆಂಟಿಕೋಸ್ಟ್ ಅವರ ಬಗ್ಗೆ ನಾವು ಇನ್ನೂ ಆಳವಾಗಿ ಕಲಿಯುತ್ತಾ ಹೋಗುವಾಗ ನಾನು ಅದನ್ನ ಕಲಿಸಲ್ಲ ಆಳವಾಗಿ, ಯಾಕಂದ್ರೆ ಅದು ಬಹಳ ಸಮಯ ಹಿಡಿತದೆ. ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರಲ್ಲಿ ನೋಡುವಾಗ ನೋಡ್ರಿ, ಆ ಪೆಂಟಿಕೋಸ್ಟಲ್ ಅಡಿಯಲ್ಲೇ ಸಾವಿರಾರು ಗುಂಪುಗಳಿದೆ. ಅಂದ್ರೆ ಒಂದೊಂದು ವಾಕ್ಯದ ವ್ಯಾಖ್ಯಾನವನ್ನ ಆಧಾರ ಮಾಡಿಕೊಂಡಂತವರಾಗಿ ಅಥವಾ ತಮ್ಮ ಆಡಳಿತ, ತಮ್ಮ ಕಾನೂನು, ಅವರು ನಡೆಸುವಂತ ರೀತಿ, ಇದನ್ನೆಲ್ಲ ಆಧಾರ ಮಾಡಿಕೊಂಡಂಥದ್ದಾಗಿ ಅದರಲ್ಲೇ ಅನೇಕ ಇನ್ನು ಸಾವಿರಾರು ಸಬ್ ಗ್ರೂಪ್ಸ್ಗಳಿದೆ ಎಂಬುದಾಗಿ ಒಬ್ರು ಬರೆದದ್ದನ್ನ ನಾನು ಓದ್ತಾ ಬಂದೆ. ಅದೆಲ್ಲ ಏನ್ ತೋರಿಸುತ್ತೆ ಎಂಬುದಾಗಿ ಹೇಳುವಾಗ, ಆ ಸಭೆಯಲ್ಲಿ ಇರಬೇಕಾದಂತ ಐಕ್ಯತೆ ಇಲ್ಲ ಎಂಬುದಾಗಿ ಅದು ನಮ್ಗೆ ತೋರಿಸಿಕೊಡುವಂಥದ್ದಾಗ್ತದೆ. ನೋಡ್ರಿ, ಈ ಗುಂಪುಗಳು ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಬ್ರದರನ್ಸ್ ಅನ್ನು ಡಿನಾಮಿನೇಷನ್ ಎಂಬುದಾಗಿ ಹೇಳ್ತಾರೆ, ನಾನಿವತ್ತು ಸಾಧಾರಣ ಸ್ವಲ್ಪ ಬ್ರದರನ್ಸ್ ಬಗ್ಗೆನೆ ಮಾತಾಡಿ ಮುಂದಿನ ವಾರದಿಂದ ನಾವು 10ನೇ ಪಾಯಿಂಟ್ಗೆ ಹೋಗ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತೇನೆ. ಬ್ರದರನ್ಸ್ಗಳ ಬಗ್ಗೆ ನಾವು ನೋಡುವಾಗ, ಬ್ರದರನ್ಸ್ ಅಡಿಯಲ್ಲಿ ಗುಂಪು ಇಲ್ಲ, ಅದು ಅಥವಾ ಇನ್ನೊಂದು ಸಬ್ ಡಿವಿಷನ್ಸ್ಗಳಿಲ್ಲ. ನಾನೀಗ ಹೇಳ್ತಾ ಬಂದಾಗ ಅವರಲ್ಲಿ ಸಾವಿರಾರು ಮತ್ತೆ ಡಿನಾಮಿನೇಷನ್ಸ್ ಅವರ ಅಡಿಯಲ್ಲೇ ಇದೆ ಎಂಬುದಾಗಿ ನಾವು ನೋಡ್ತಾ ಬಂದಾಗೆ, ನಮ್ಮಲ್ಲಿ ಆತರವಾದಂತ ಒಂದು ಸಬ್ ಡಿವಿಷನ್ಸ್ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದು ಸಂಗತಿ ಇದೆ, ಏನಂದ್ರೆ ಬಹಳ ಎಕ್ಸ್ಕ್ಲೂಸಿವ್ ಬ್ರದರ್ನ್ ಅಥವಾ ಲಿಬರಲ್ ಬ್ರದರ್ನ್ ಎಂಬುದಾಗಿ. ಎಕ್ಸ್ಕ್ಲೂಸಿವ್ ಬ್ರದರ್ನ್ ಎಂಬುದಾಗಿ ಹೇಳುವಾಗ ಅವರು ಬಹಳ ನಿರ್ದಿಷ್ಟವಾಗಿ ವಾಕ್ಯವನ್ನೇ ಇಟ್ಕೊಂಡು ನಾವು ಜೀವಿಸೋದು. ಆದ್ರೆ ಕೆಲವು ಈ ಲೋಕದಲ್ಲಿ ಜೀವಿಸುವಾಗ ಒಂದು ವೇಳೆ ದೇವರು ಬಯಸದಂತ ರೀತಿಯಲ್ಲಿ ಇರುವಂತ ಸಂಗತಿಗಳನ್ನು ಕೂಡ ಅಳವಡಿಸಿಕೊಂಡು ಬಹಳ ಎಕ್ಸ್ಕ್ಲೂಸಿವ್ ಆಗಿ ಅವರು ನಡೆಯುವಂತ ಬ್ರದರ್ಸ್ಗಳು ಕೂಡ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ
ಬರುವಂತವರು ನಾವಾಗಿದ್ದೇವೆ. ಆದರೆ ಸಾಮಾನ್ಯವಾಗಿ ಜನರಲ್ ಆಗಿ ನಾವು ತೆಗೆದುಕೊಳ್ಳುವಾಗ ಸಹೋದರರ ಸಭೆ ಎಂಬುದಾಗಿ ಹೇಳುವಂಥದ್ದು, ಬ್ರದರನ್ ಸಭೆ ಅಂದರೆ ಸಹೋದರರ ಸಭೆ. ಒಂದು ವಾಕ್ಯವನ್ನು ಓದೋಣ, ಅದು ನ್ಯೂ ಟೆಸ್ಟಮೆಂಟಲ್ ಪ್ಯಾಟರ್ನ್ ಚರ್ಚ್ ಎಂಬುದಾಗಿ ಗ್ರಹಿಸಿಕೊಳ್ತೇವೆ, ಅಂದರೆ ಹೊಸ ಒಡಂಬಡಿಕೆಯ ಮಾದರಿಯ ಸಭೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವಾಕ್ಯವನ್ನು ಓದೋಣ, ಮೂರನೇ ಅಧ್ಯಾಯ ಅಪೋಸ್ತಲ ಕೃತ್ಯ, ಯಾರಾದರೂ ಓದಿ ಜಲ್ದಿ, ಅಪೋಸ್ತಲ ಕೃತ್ಯ ಮೂರನೇ ಅಧ್ಯಾಯ 46ನೇ ವಚನ. ಅಪೋಸ್ತಲ ಕೃತ್ಯ 2:46 2:46 ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಇದು ಹೊಸ ಒಡಂಬಡಿಕೆ ಮಾದರಿಯ ಒಂದು ಸಭೆ, ಪ್ರಾರಂಭದ ಸಭೆ ಎಂಬುದಾಗಿ ನಾವು ಯೆರೂಸಲೇಮಿನಲ್ಲಿ ನೋಡುತ್ತಾ ಬರ್ತೇವೆ. ದೇವಾಲಯದಲ್ಲಿ ಕೂಡುತ್ತಾ ಅವರು ಆರಾಧನೆಗಳನ್ನ ಮಾಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಎಂಬುದಾಗಿ ಹೇಳುವಾಗ ಇಲ್ಲಿ ನಾವು ಅದನ್ನ ಕರ್ತನ ಭೋಜನಕ್ಕೆ ಹೋಲಿಸಿ ತೆಗೆದುಕೊಳ್ಳುವಂಥವ್ರಾಗಿರಬಾರ್ದು. ಅದು ತಪ್ಪಾದಂತಹ ವ್ಯಾಖ್ಯಾನ ಅಥವಾ ತಪ್ಪಾದಂತಹ ಆಲೋಚನೆಗಳು ಅಭಿಪ್ರಾಯಗಳು ಕೊಡುವಂಥದ್ದಾಗಿರ್ತದೆ. ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಎಂಬುದಾಗಿ ಹೇಳುವಾಗ ಅದು ಅವರು ಊಟದ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥವ್ರಾಗಿರ್ತೇವೆ. ಆದ್ರೆ ಆದಿ ಸಭೆಯ ಸಮಯದಲ್ಲಿ ಇದು ಮೊಟ್ಟ ಮೊದಲನೇ ಸಭೆ, ಅದು ದೇವಾಲಯದಲ್ಲಿ ಅವರು ಸೇರಿ ಬರುತ್ತಾ ಇದ್ದರು. ಈಗ ಕೆಲವರೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ, 3,000 ಜನ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ನಾವಲ್ಲೇ ಹಿಂದ್ಗಡೆ 2ನೇ ಅಧ್ಯಾಯ ನಾವು ನೋಡ್ತಾ ಬರುವಾಗ ನೋಡ್ತೇವೆ, 40ನೇ ವಚನ 41ನೇ ವಚನ, 3,000 ಜನಕ್ಕೆ ಒಂದೇ ಸಲ ಅದೆಂಗ್ ದೀಕ್ಷಾ ಸ್ನಾನ ಕೊಟ್ರು, ಎಲ್ ಕೊಟ್ರು, 11ನೇ ಅಪೋಸ್ತಲರು ಇದ್ದಿದ್ದು 11 ಅಪೋಸ್ತಲರು ಆ ರೀತಿ ದೀಕ್ಷಾ ಸ್ನಾನ ಕೊಡಕ್ಕಾಗತ್ತ ಪ್ರಶ್ನೆ. ಅನಂತರ 3,000 ಆರಾಧನೆಗೆ ಸೇರಿದ್ರು, ಕರ್ತನ ಭೋಜನದಲ್ಲಿ ಸೇರಿದ್ರು, 3,000 ಜನಕ್ಕೆ ರೊಟ್ಟಿ ಎಲ್ಲಿಂದ ತಂದ್ರು, ಅದನ್ನ ಹೆಂಗ ಅವ್ರು ಮುರಿದು ತಿಂದ್ರು, 3,000 ಜನಕ್ಕೆ ಅದಂಗೆ ದೀಕ್ಷಾ ಸ್ನಾನ ಇದು ದ್ರಾಕ್ಷಾರಸ ಕೊಟ್ರು ನೋಡ್ರಿ. ಇವೆಲ್ಲ ಕೆಲವು ತರ್ಕಬದ್ಧವಾಗಿ ಅಥವಾ ಏನೋ ಒಂದು ತಾರ್ಕಿಕವಾಗಿ ಮಾಡುವಂತ ಪ್ರಶ್ನೆಗಳು, ಅದನ್ನೆಲ್ಲ ನಾವು ಪ್ರಶ್ನೆ ಮಾಡುವಂಥದ್ದಲ್ಲ. ಯಾಕಂದ್ರೆ ಅದು ದೇವರು ಅವರನ್ನ ಅಲ್ಲಿ ನಡೆಸಿದಾನ, ಅವ್ರು ಯಾವ್ಯಾವ ರೀತಿ ಆ ಸಮಯಗಳಲ್ಲಿ ಅದು ಹೇಗೆ ಮಾಡಿದ್ರು ಏನ್ ಮಾಡಿದ್ರು ಅದು ವಿವರಣೆಗಳನ್ನು ಬರೆದಿಲ್ಲ. ಪವಿತ್ರಾತ್ಮನು ಎಷ್ಟು ಬೇಕೋ ಅಷ್ಟು ನಮಗೆ ಅದನ್ನ ಬರೆಸಿಕೊಟ್ಟು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನಂಬಿಕೊಂಡು ಮುಂದೆ ಹೋಗುವಂಥವ್ರು ಆಗಿರ್ಬೇಕು. ಹೀಗೆ ಕೆಲವು ಕುಚೇಷ್ಟೆಯ ಪ್ರಶ್ನೆಗಳು ನಾವು ಅದನ್ನ ಕಳೆದ ವಾರ ನೋಡಿದ್ವು. 2ನೇ ತಿಮೋತಿ 4:2 2:3 ನೋಡುವಾಗ ಅಂತ್ಯಕಾಲದಲ್ಲಿ ಕುಚೋದ್ಯಗಾರರು ಪ್ರಶ್ನೆಗಳನ್ನ ಮಾಡುವಂಥದ್ದು, ರೇಗಿಸುವಂಥದ್ದು, ಹೀಗೆ ನಾನಾ ತರವಾದಂತಹ ಸಂಗತಿಗಳಲ್ಲಿ ತೊಡಗಿಕೊಳ್ಳುವಂಥವ್ರಾಗಿರ್ತಾರೆ ಎಂಬುವಂತ ವಿಷಯವನ್ನು ಕೂಡ ನಾವು ನೋಡ್ತಾ ಬಂದಂತವರು ನಾವು ಆಗಿದ್ದೆವು ಪ್ರಿಯರೇ. ನೋಡ್ರಿ, ಈಗ ಈ ಸಹೋದರ ಸಭೆ ಅನ್ನುವಂಥದ್ದು ಒಂದು ವೇಳೆ ಈಗ ನಾವು ಓದಿದಂತ 2ನೇ ಅಧ್ಯಾಯ 46ನೇ ವಚನ ಆ ಒಂದು ಪ್ಯಾಟರ್ನ್ ಅಲ್ಲಿ ಅನಂತ ಅಪೋಸ್ತಲಕೃತ್ಯ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ಮನೆಯಲ್ಲಿ ಸೇರಿ ರೊಟ್ಟಿ ಮುರಿಯುವುದಕ್ಕಾಗಿ ಸೇರಿ ಬಂದಿರುವಾಗ, ಅನಂತರ ಅಕ್ವಿಲಾ ಪ್ರಿಸ್ಕಿಲಾ ಮನೆಯಲ್ಲಿ ಸೇರ್ತಾ ಇದ್ರು, ಅನಂತರ ಲುದ್ಯಾಳ ಮನೆಯಲ್ಲಿ ಸೇರ್ತಾ ಇದ್ರು. ಹೀಗೆ ನಾನಾ ಸ್ಥಳಗಳಲ್ಲಿ ಮನೆಗಳಲ್ಲೇ ಸೇರಿ ಅವರು ಆರಾಧನೆಯನ್ನು ಮಾಡುವಂಥದ್ದು, ವಿಶೇಷವಾಗಿ ಕರ್ತನ ಭೋಜನವನ್ನ ವಾರದ ಮೊದಲನೇ ದಿವಸದಲ್ಲಿ ಕರ್ತನ ದಿನದಲ್ಲಿ ಅವರು ಮಾಡುತ್ತಿದ್ದಂತ ಆ ಒಂದು ಪಠ್ಯಕ್ರಮವನ್ನ ಅಥವಾ ಒಂದು ಅಭ್ಯಾಸವನ್ನ ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಕಲಿಯುತ್ತಾ ಬರುವಂತವರು ನಾವು ಆಗಿದ್ದೇವೆ. ಹೇಗೂ ಇಲ್ಲಿ ನೋಡ್ರಿ, ಇಲ್ಲಿ ನಾವು ನೋಡ್ತಾ ಬಂದ ಹಾಗೆ ಈ ಸಹೋದರರ ಸಭೆ ಅನ್ನುವಂತ ಒಂದು ಅಸ್ತಿತ್ವ ಅದು ಬಂದಂತದ್ದು 1827 ಮತ್ತು 1828ನೇ ಇಸ್ವಿ ಆಸ್ಪಾಸಿನಲ್ಲಿ ಅದು ಮೊದಲ ಬಾರಿಗೆ ಒಂದು ಪ್ರಾರಂಭವಾಯಿತು. ಅದರ ಹಿನ್ನೆಲೆ ಎಲ್ಲ ನಾವು ನೋಡಿದ್ದೇವೆ. ನಾನು ನಿಮಗೆ 7 ಸಭೆಗಳನ್ನ ಪ್ರಕಟಣೆ ಗ್ರಂಥ 2 ಮತ್ತು 3ನೇ ಅಧ್ಯಾಯ ಆಧಾರ ಮಾಡಿಕೊಂಡು ಪ್ರತಿಯೊಂದು ಸಭೆಯ ಕಾಲಮಾನ ಆಯಾ ಕಾಲಮಾನದಲ್ಲಿ ಸಭಾ ಚರಿತ್ರೆಯಲ್ಲಿ ನಡೆದಂತ ಘಟನೆಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ಒಂದು ವರದಿಯನ್ನ ಆ ಸಭೆಗಳ ಕುರಿತು ವರದಿಯನ್ನ ನಮಗೆ ಆತನು ಕೊಡ್ತಾನೆ. ಯಾಕಂದ್ರೆ ನಮಗೆ ಮಾದರಿಯಾಗಿ ಕೊಡ್ತಾನೆ, ನಮಗೆ ಎಚ್ಚರಿಸ್ಲಿಕ್ಕೆ ಕೊಡ್ತಾನೆ. ಇವತ್ತಿನ ಸತ್ಯ ಸಭೆಗಳು, ಸಹೋದರ ಸಭೆಗಳು ಅಥವಾ ದೇವರ ವಾಕ್ಯಾನುಸಾರ ಹೊಸ ಒಡಂಬಡಿಕೆ ಮಾದರಿಯ ಸಭೆಗಳು, ಅವುಗಳನ್ನ ನೋಡಿ ಕಲಿತು ಎಚ್ಚರಗೊಂಡು ಅವುಗಳನ್ನ ಮಾಡದೆ ನಾವು ಮುಂದೆ ಹೋಗುವಂತರಾಗಿರ್ಬೇಕೆಂಬುದಾಗಿ ಆತನು ಆ 7 ಸಭೆಗಳ ವರದಿಗಳನ್ನ ಆತನು ನಮಗೆ ಕೊಡುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಹೇಗೂ ಆ
ಸಭಾ ಚರಿತ್ರೆ ನೋಡ್ತಾ ಬರುವಾಗ ನಾವು ನೋಡ್ತೇವೆ, ಸ್ಮಿರ್ನ ಎಫೆಸ ಸಭೆ ಪ್ರೀತಿ ತಣ್ಣಗಾಯ್ತು, ಯೇಸು ಸ್ವಾಮಿ ಗದರಿಸ್ತಾನೆ ದೀಪಸ್ತಂಭ ತೆಗಿತೀನಿ ಅಂತಾನೆ. ಇವತ್ತು ಎಫೆಸ ಸಭೆ ಇಲ್ಲ, ದೀಪಸ್ತಂಭ ತೆಗೆದಿದ್ದಾನೆ ದೇವರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಅನಂತರ ನಾವು ನೋಡ್ತೇವೆ ಸ್ಮಿರ್ನ ಸಭೆ ಬಹಳ ಸಾಕ್ಷಿ ಉಳ್ಳಂತ ಸಭೆ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಆ ಸಭೆಯನ್ನ ಎಂದಿಗೂ ಕೂಡ ದಂಡಿಸುವುದಿಲ್ಲ ಅಥವಾ ತಪ್ಪನ್ನ ಒರೆಸುವಂತವನಾಗಿಲ್ಲ. ವಿಶೇಷವಾದಂತಹ ಸಭೆ ಸ್ಮಿರ್ನಾ ಸಭೆ ಆಗಿತ್ತು. ನಂಬಿಕೆಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧವಾದಂತಹ ಸಭೆ. ಅನಂತರ ಬರ್ತದೆ ಪೆರ್ಗಮ ಸಭೆ. ಪೆರ್ಗಮ ಸಭೆಯನ್ನಗೆ ಬರುವಾಗಲೇ ನಾವು ನೋಡುವಂಥದ್ದು ಬದಲಾವಣೆಗಳು ಸಭೆಗಳಲ್ಲಿ, ಕ್ರಿಸ್ತನ ಸಭೆಗಳಲ್ಲಿ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಪೆರ್ಗಮ ಸಭೆಯ ಚರಿತ್ರೆ ಸಾಧಾರಣ ಕ್ರಿಸ್ತ ಶಕ ನಿಮಿಷ ಕ್ರಿಸ್ತಶಕ 314 ಇಸ್ವಿಯಿಂದ 590 ಇಸ್ವಿ ತನಕ ಇದ್ದಂತ ಆ ಸಭೆಗಳ ಒಂದು ಚರಿತ್ರೆ ಪೆರ್ಗಮ ಸಭೆಯಲ್ಲಿ ಬರೆಯಲ್ಪಟ್ಟುಂಟು. ಪೆರ್ಗಮ ಸಭೆ ಸಮಯದಲ್ಲಿಯೇ ದುರ್ಬೋಧನೆ ಅನ್ನುವಂಥದ್ದು ಸಭೆಯ ಒಳಗೆ ನುಸುಳುತ್ತದೆ. ಅಪೋಸ್ತಲರ ಸಮಯದಲ್ಲಿ ಇತ್ತು, ಆದ್ರೆ ಇಲ್ಲಿ ಈಗ ಹೆಚ್ಚಾಗಿ ದುರ್ಬೋಧನೆ ಅನ್ನುವಂಥದ್ದು ಪೆರ್ಗಮ ಸಭೆಯಲ್ಲಿ ನುಸುಳುವಂಥದ್ದನ್ನ ನಾವು ನೋಡ್ತೇವೆ. ಆ ಎರಡೂ ಮುಖ್ಯವಾದಂಥ ದುರ್ಬೋಧನೆ ಯಾವುದು ಎಂಬುದಾಗಿ ಹೇಳುವಾಗ ನಿಕೋಲಾಯತರ ಬೋಧನೆ ಮತ್ತು ಬೀಳಾಮನ ಬೋಧನೆ. ಬೀಳಾಮನ ಬೋಧನೆ ನಿಕೋಲಾಯತರ ಬೋಧನೆ ಎಫೆಸ ಸಭೆಯ ಸಮಯದಲ್ಲಿ ಇತ್ತು, ಆದ್ರೆ ಇಲ್ಲಿ ಪೆರ್ಗಮ ಸಭೆಗೆ ಬರುವಾಗ ನಿಕೋಲಾಯತರ ಸಂಗತಿಗಳು ಮತ್ತು ಬೀಳಾಮನ ವಿಷಯಗಳನ್ನ ಇವರು ಸಭೆಯೊಳಗೆ ಬೋಧನೆಯನ್ನಾಗಿ ಮಾಡಿಕೊಳ್ತಾರೆ, ದುರ್ಬೋಧನೆಗಳನ್ನ ಮಾಡುವಂತವರಾಗಿರ್ತಾರೆ. ವಿಗ್ರಹಾರಾಧನೆಯ ಸಂಗತಿಗಳನ್ನ ತಿನ್ನಬಹುದು, ಏನು ತೊಂದರೆ ಇಲ್ಲ ಎಂಬುದಾಗಿ ಹೇಳುವಂತವರಾಗಿರ್ತಾರೆ. ಆ ರೀತಿ ಆ ಸಭಾ ಚರಿತ್ರೆ ಇರ್ತದೆ. ಅದಾದ ನಂತರ ತುವತೈರ ಸಭೆ ಬರ್ತದೆ. ತುವತೈರ ಸಭೆ ಸಾಧಾರಣ 590 ಇಸ್ವಿಯಿಂದ ಮುಂದಕ್ಕೆ 1517 ಇಸ್ವಿಯ ತನಕ ಇದ್ದಂತ ತುವತೈರ ಸಭೆಯ ಚರಿತ್ರೆ ಅದು ತಿಳಿಸ್ತದೆ. ಈ ತುವತೈರ ಸಭೆ ಯೋಹಾನನ ಕಾಲದಲ್ಲಿ ಇದ್ದದ್ದು, ಆದ್ರೆ ಅಲ್ಲಿ ನಡೆದಂತ ಘಟನೆಗಳು ಮುಂದೆ ಚಾರಿತ್ರಿಕವಾಗಿ ಮುಂದೆ ಬರ್ಲಿಕ್ಕಿರುವಂತ ಒಂದು ಭವಿಷ್ಯತ್ತಿನ ರೂಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು ಸಭೆ ಯಾವ ರೀತಿ ಜಾರಿ ಹೋಗ್ತದೆ ಎಂಬುದಾಗಿ. 590 ಇಸ್ವಿಯಿಂದ ಇತ್ತೀಚೆಗೆ ಬಂದಂತ ಸಭೆಯೇ ರೋಮನ್ ಕ್ಯಾಥೋಲಿಸಂ ಸಭೆ, ಚರ್ಚ್ಗಳು. ಈ ರೋಮನ್ ಕ್ಯಾಥೋಲಿಸಂ ಅಲ್ಲಿ ಏನೇನಿದೆ, ಅವರ ಸಂಗತಿಗಳೇನು, ವಿಷಯಗಳೇನು, ಅವೆಲ್ಲವೂ ಕೂಡ ನಾವು ನೋಡುವಂಥವರಾಗಿದ್ದೇವೆ ಅಥವಾ ನೋಡಿದಂಥವರಾಗಿದ್ದೇವೆ ಅಥವಾ ತಿಳ್ಕೊಂಡಂಥವರಾಗಿದ್ದೇವೆ. ಹೀಗಾಗಿ ನೋಡ್ರಿ, ಹೀಗೆ ಆ ರೋಮನ್ ಕ್ಯಾಥೋಲಿಸಂ ಸಭೆ ಆದ ನಂತರವೇ ಬರುವಂಥದ್ದು ತುವತೈರ ಸಭೆ ಆದ ನಂತರ ಬರುವಂಥದ್ದು ಸಾರ್ದಿಸ್ ಸಭೆ. ತುವತೈರ ಸಭೆಯ ಕುರಿತು ಬರೆಯುವಾಗ ಅತಿ ಉದ್ದವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬರಿತಾನೆ. ಅತಿ ಉದ್ದವಾಗಿ ಆ ಭಾಗವನ್ನ ಆತನು ಬರಿತಾನೆ ತುವತೈರ ಸಭೆಗೆ ಆತನು ಹೇಳುವಂತ ಸಂಗತಿಗಳನ್ನ. ಯಾಕೆಂದ್ರೆ ಅದು ದೀರ್ಘಕಾಲದ ಒಂದು ಸಭೆ ಆಗಿತ್ತು. ರೋಮನ್ ಕ್ಯಾಥೋಲಿಸಂ ಅನ್ನುವಂಥದ್ದು 590 ಇಸ್ವಿಯಿಂದ ಸಾಧಾರಣ 1517 ಇಸ್ವಿಯ ತನಕ ಅದು ಆ ರೀತಿ ಇದ್ದು ಇವತ್ತು ಕೂಡ ಇದೆ. ಅಂದ್ರೆ ಅಲ್ಲಿ ಅದು ಹೊಡಕಾಗುವಂಥದ್ದು ಬೇರೆ ಆಗುವಂಥದ್ದನ್ನ ನಾವು ನೋಡ್ತಾ ಬರ್ತೇವೆ 1517 ಇಸ್ವಿ. ಸೊ ನೋಡ್ರಿ, ಅಷ್ಟು ದೀರ್ಘಕಾಲದ 1000 ವರ್ಷದ ಆ ಸಭಾ ಚರಿತ್ರೆ ಅದು. ಅಲ್ಲಿ ಅವರು ಕತ್ತಲೆಯಲ್ಲಿ ಜೀವಿಸಿದಂತ ಜೀವಿತಗಳು, ದೇವರ ವಾಕ್ಯವನ್ನ ಮುಚ್ಚಿಟ್ಟಂತ ಜೀವಿತಗಳು, ಅವರದೇ ಆದಂತ ಸಾಹಿತ್ಯ, ಅವರದೇ ಆದಂತ ನಿಯಮಗಳು, ಅವರದೇ ಆದಂತ ಕಾನೂನುಗಳು, ಅದನ್ನೇ ಅವರ ಸಭೆಗಳಲ್ಲಿ ಹೇಳಬೇಕು ಪಾದ್ರಿಗಳು, ಅದನ್ನೇ ಅವರು ಪಠಣ ಮಾಡಬೇಕು, ಅದನ್ನೇ ತಿಳಿಸ್ಕೊಡ್ಬೇಕು. ಬೇರೆ ಬೈಬಲ್ ತೆಗೆದು ವಾಕ್ಯ ಓದಿ ಅವರು ಮಾಡುವಂತ ಸ್ವಾತಂತ್ರ್ಯ ಅವ್ರಿಗೆ ಅವ್ರು ಕೊಡ್ಲಿಲ್ಲ. ಅದಕ್ಕೆ ಡಾರ್ಕ್ ಏಜ್ ಎಂಬುದಾಗಿ ಆ ಸಮಯಕ್ಕೆ ಹೇಳುವಂತವರಾಗಿದ್ದಾರೆ. ಅನಂತರ ನಾವು ನೋಡ್ತೇವೆ ಸಾರ್ದಿಸ್ ಸಭೆ ಬಂದಂತದ್ದು 1517 ಇಸ್ವಿಯಿಂದ ಈಚೆಗೆ 1800 ಇಸ್ವಿಯ ತನಕ. ಈ ಸಾರ್ದಿಸ್ ಸಭೆಯ ಸಮಯದಲ್ಲೇ ಮಾರ್ಟಿನ್ ಲೂಥರಿನ ಕ್ರೈಸ್ತ ಧರ್ಮದ ಸುಧಾರಣೆ ಉಂಟಾಗುವಂಥದ್ದು. ಕ್ಯಾಲ್ವಿನ್ನು, ಮಾರ್ಟಿನ್ ಲೂಥರು ಈ ಅನೇಕರು ಸೇರಿಕೊಂಡು ಮಾಡಿದಂತ ಆ ಒಂದು ಕ್ರೈಸ್ತ ಧರ್ಮದ ಸುಧಾರಣೆ ಅದು ಬಹಳ ಒಳ್ಳೆಯ ಸಂಗತಿಯಾಗಿ ಆಯಿತು. ಪ್ರಾರಂಭದಲ್ಲಿ ಚೆನ್ನಾಗಿತ್ತು, ಆದರೆ ಆ ಸಭೆ ಒಂದು 300 ವರ್ಷಗಳ ಚರಿತ್ರೆ ಅದಕ್ಕುಂಟು. ವರ್ಷಗಳು ಕಳೀತಾ ಹೋಗುವಾಗ ಮತ್ತೆ ಅವರು ತಪ್ಪಾದ ಬೋಧನೆಗೆ ಜಾರುತ್ತಾರೆ. ದೀಕ್ಷಾಸ್ನಾನದ ವಿಷಯದಲ್ಲಿ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ರಕ್ಷಣೆಯ ವಿಷಯದಲ್ಲಿ ಬೋಧನೆಗಳನ್ನು ಕೈಬಿಡ್ತಾರೆ. ನಿತ್ಯತ್ವದ ವಿಷಯದಲ್ಲಿ ಅವ್ರಿಗಿರುವಂತ ರಕ್ಷಣೆಯ ಭದ್ರತೆಯನ್ನು ತಿಳಿಸಿಕೊಡುವಂಥವರಾಗಿಲ್ಲ. ಹೊಸದಾಗಿ ಹುಟ್ಟುವಂತ ಜೀವಿತ ಅವರಲ್ಲಿ ಮಾಯವಾಗುವಂಥದ್ದಾಗಿರ್ತದೆ ಅಥವಾ ಮತ್ತೆ ತಪ್ಪಿ ಹೋಗುವಂಥದ್ದಾಗಿರ್ತದೆ. ಹೀಗೆ ಮರಳಿ ಅವರು ವಾಪಸ್ ಹೋಗುವಾಗ ಆ ಸಮಯಗಳಲ್ಲಿ 1827 ಇಸ್ವಿಯಿಂದ ಈಚೆಗೆ ಒಂದು 4 ಯವನಸ್ಥರು, ವಿಶೇಷವಾಗಿ ಅವರೊಡನೆ ಇನ್ನೂ ಅನೇಕರು
ಇಂಗ್ಲೆಂಡ್ ದೇಶದ ಡಬ್ಲಿನ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಸೇರಿಕೊಂಡಂಥವರಾಗಿ ಅವರು ದೇವರ ವಾಕ್ಯಕ್ಕೆ ನಾವು ಮತ್ತೆ ವಾಪಸ್ ಹೋಗುವಂಥವರಾಗಿರ್ಬೇಕು. ದೇವರ ವಾಕ್ಯಾನುಸಾರ ಕ್ರಿಸ್ತಿಯ ಜೀವಿತಗಳು ಇಲ್ಲ. ನಾವು ನಡೆಸುವಂಥ ಕ್ರಿಸ್ತಿಯ ಜೀವಿತವನ್ನ ದೇವರ ವಾಕ್ಯದಲ್ಲಿ ಹೇಳಿರುವಂಥ ಕ್ರಿಸ್ತಿಯ ಜೀವಿತಕ್ಕೆ ಹೋಲಿಸಿಕೊಳ್ಳುವಾಗ ಅಜಗಜಾಂತರವಾದಂಥ ವ್ಯತ್ಯಾಸವಿದೆ. ಸೊ ವಿ ಶುಡ್ ಗೋ ಬ್ಯಾಕ್ ಟು ದ ಸ್ಕ್ರಿಪ್ಚರ್ ಎಂಬುವ ಒಂದು ಘೋಷಣೆಯೊಡನೆ ಅವರು ಸತ್ಯವೇದವನ್ನು ತೆಗೆದುಕೊಂಡು ದಿನಾಲು ಆ ನಾಲ್ಕು ಯವನಸ್ಥರು ಮತ್ತು ಇತರರು ಒಂದು ಕೊಠಡಿಯಲ್ಲಿ ಸೇರಿ ದಿನ ದಿನ ಅದಕ್ಕೆ ಆ್ಯಡ್ ಆಗ್ತಾ ಇರ್ತಾರೆ. ಜನರು ಆಸಕ್ತಿಯಿಂದ ಬರುವಂಥವರಾಗಿರ್ತಾರೆ. ನೋಡಿ, ಅವರು ಆ ರೀತಿ ಮಾಡ್ತಾ ಮಾಡ್ತಾ ಹೋಗುವಾಗ ಆ ನಾಲ್ಕು ಜನರ ಹೆಸರು ನಾನು ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತೇನೆ. ಡಾರ್ಬಿ, ಜಾನ್ ನೆಲ್ಸನ್ ಡಾರ್ಬಿ ಎಂಬುದಾಗಿ, ಅನಂತರ ಡಾಕ್ಟರ್ ಕ್ರೌನಿನ್ ಎಂಬುದಾಗಿ, ಅನಂತರ ಇನ್ನೊಬ್ರು ಅರ್ಚಿನ್ಸನ್ ಎಂಬುದಾಗಿ, ಇನ್ನೊಬ್ರು ಬೆಲ್ಲೆಟ್ ಎಂಬುದಾಗಿ, ಅನಂತರ ಅಂಥೋಣಿ ನಾರಿಸ್ ಗ್ರೌಸ್ ಎಂಬುದಾಗಿ ಅವರ ಹೆಸರುಗಳನ್ನು ಕೂಡ ನಾವು ಕೇಳಿದ್ದೇವೆ. ಹೀಗೆ ಅನೇಕರು ಈ ತರವಾದಂತಹ ಒಂದು ವ್ಯತ್ಯಾಸವನ್ನ ತಿಳ್ಕೊಂಡಂಥವರಾಗಿ ದೇವರ ವಾಕ್ಯಕ್ಕೆ ನಾವು ಫಸ್ಟ್ ಎಡೆ ಕೊಡಬೇಕೆಂಬುದಾಗಿ ಹೇಳಿಕೊಂಡು ಅವರೊಂದು ಪ್ರತ್ಯೇಕ ಗುಂಪನ್ನ ಮಾಡಿ ಆ ದೇವರ ವಾಕ್ಯಾನುಸಾರವಾದಂಥ ಸೇರಿ ಬರೋಣ. ಅಂದ್ರೆ ಈಗ ಅಪೋಸ್ತಲರ ಕೃತ್ಯಗಳಲ್ಲಿ ನೋಡುತ್ತಾ ಬಂದ ಹಾಗೆ ಹೊಸ ಒಡಂಬಡಿಕೆಯ ಮಾದರಿಯಲ್ಲಿ ಮನೆ ಮನೆಗಳಲ್ಲಿ ಸೇರಿ ಬಂದಂಥವರಾಗಿ ಅವರು ದೇವರ ವಾಕ್ಯಾನುಸಾರವಾಗಿ ಜೀವಿಸ್ಲಿಕ್ಕೆ ಅವರು ಕಾರ್ಯಗಳನ್ನ ಮಾಡುವಂಥವರು ಅವರಾಗಿರ್ತಾರೆ. ಅದಕ್ಕೆ ಸಭೆಗೆ ಇಟ್ ಈಸ್ ಎ ಫೆಲೋಶಿಪ್ ಕ್ರಿಶ್ಚಿಯನ್ಸ್ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು ಮೊಟ್ಟ ಮೊದಲ ಬಾರಿ. ಯಾಕಂದ್ರೆ ಹೊರಗಡೆಯವರು ಅವರನ್ನು ನೋಡುವಾಗ ಆ ಸಭೆಯೊಳಗೆ ಅಥವಾ ಆ ಸೇರಿ ಬರುವಂತ ಗುಂಪಿನ ಮಧ್ಯದಲ್ಲಿ ಇದ್ದಂತ ಒಂದು ಪ್ರೀತಿ, ಒಂದು ಐಕ್ಯತೆ, ಒಂದು ಅನ್ಯೋನ್ಯತೆ, ಒಂದು ಸಹೋದರ ಭಾವತ್ವ, ಸಹೋದರ ಸಹೋದರಿಯ ಭಾವತ್ವ, ಇವುಗಳನ್ನೆಲ್ಲ ನೋಡುವಾಗ ಅನೇಕರಿಗೆ ಆಶ್ಚರ್ಯವಾಗ್ತದೆ. ಅನೇಕರು ಪುನರುಜ್ಜೀವನಕ್ಕೆ ಬಯಕೆಯನ್ನ ಪಡುವಂಥವರಾಗಿರ್ತಾರೆ. ಆತ್ಮೀಕವಾದಂತ ಬದಲಾವಣೆಗಳಿಗೆ ಆ ತೊರೆಯುವಂಥವರಾಗಿರ್ತಾರೆ ಆ ಸ್ಥಳದಲ್ಲಿ. ಅಂದ್ರೆ ಡಬ್ಲಿನ್ ಅನ್ನುವಂತ ಮತ್ತು ಪ್ಲೈಮತ್ ಅನ್ನುವಂಥ ಸ್ಥಳದಲ್ಲಿ ಅವರು ಆ ರೀತಿ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲ ಆರಾಧನೆಯನ್ನ ಒಂದು ಸಭೆ ಎಂಬುದಾಗಿ ಅವರು ಒಂದು ಮನೆಯಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಸೇರಿ ಬಂದಂಥವರಾಗಿ ಪ್ಲೈಮತ್ ಅನ್ನುವಂಥ ಸ್ಥಳದಲ್ಲಿ 1828 ಇಸ್ವಿಯಲ್ಲಿ ಅವರು ಪ್ರಾರಂಭ ಮಾಡುವಂಥವರಾಗಿರ್ತಾರೆ. ಕರ್ತನ ಮೇಜು ಅಂದ್ರೇನು, ದೀಕ್ಷಾಸ್ನಾನ ಅಂದ್ರೇನು, ಹೀಗೆ ಅನೇಕ ಈ ಮುಂದೆ ನಾನು ಅದರ ವಿವರಣೆಗಳನ್ನ ಕೊಡುವಂಥವನಾಗಿದ್ದೇನೆ. ನೋಡ್ರಿ, ಹೀಗೆ ಅವರು ಬೇಸಿಕ್ ಬಿಬ್ಲಿಕಲ್ ಟ್ರೂತ್ಸ್ ಅಂದ್ರೆ ಮೂಲವಾದಂತ ಸತ್ಯವೇದದ ಸತ್ಯತೆಗಳನ್ನ ಅವರು ಹಿಡ್ಕೊಳ್ಳುವಂಥವರಾಗಿರ್ತಾರೆ. ಮೊದಲ ಸುಮಾರು ವರ್ಷಗಳು ಬರೀ ಸತ್ಯವೇದವನ್ನ ಓದ್ತಾರೆ, ಕೂತ್ಕೊಂಡು ಅಧ್ಯಯನ ಮಾಡ್ತಾರೆ. ಅನೇಕರು ಬಂದು ಸೇರ್ತಾರೆ, ಅವರು ಕೂಡ ಓದುತ್ತಾ ಕಲಿತಾ ಹೋಗುವಾಗ ಪ್ರಶ್ನೆಗಳು ಹುಟ್ಕೊಳ್ತದೆ. ಇದನ್ನ ಯಾಕೆ ಮಾಡ್ತಿಲ್ಲ ಎಂಬುದಾಗಿ ಪರೀಕ್ಷಿಸಿಕೊಳ್ತಾರೆ. ನಾವ್ ಏನ್ ಮಾಡಬೇಕಿತ್ತು ಎಂಬುದಾಗಿ ಪಟ್ಟಿ ಮಾಡ್ಕೊಳ್ತಾರೆ. ಯಾವ ರೀತಿ ಜೀವಿಸಬೇಕು ಎಂಬುದಾಗಿ ಪಟ್ಟಿ ಮಾಡ್ಕೊಳ್ತಾರೆ. ವಾಕ್ಯವನ್ನ ಓದುತ್ತಾ ಓದುತ್ತಾ ಹೋಗುವಾಗ ಅನೇಕ ಹೊರಗಡೆ ಇದ್ದಂತ ಸಭೆಗಳು ಅನಿಸಿಕೊಳ್ಳುವಂಥವ್ರು ಅಥವಾ ಕ್ರೈಸ್ತರು ಅನಿಸಿಕೊಳ್ಳುವಂಥವ್ರು ಯಾರು ತೂಕಡಿಕೆಯಲ್ಲಿದ್ದರೋ, ನಿದ್ರಾವಸ್ಥೆಯಲ್ಲಿದ್ದರೋ, ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗೆ ನಿದ್ರೆ ಮಾಡುವವನೇ ಎಚ್ಚರವಾಗು, ಕತ್ತಲೆಯಿಂದ ಹೊರಗೆ ಬೆಳಕಿಗೆ ಬಾ ಎಂಬ ಆ ಕರೆಯಂತೆಯೇ ಅನೇಕರು ಇವರ ಕಡೆಗೆ ಆಕರ್ಷಿಸಲ್ಪಡ್ತಾರೆ. ಇವರ ಕಡೆಗೆ ಆಕರ್ಷಿಸಲ್ಪಡುವಾಗ ಅವರು ಅವರಿಗೆ ಮೊಟ್ಟ ಮೊದಲನೇದಾಗಿ ಹೇಳುವುದೇನೆಂದ್ರೆ, ನಾವು ನಮ್ಮ ಸ್ವಂತದ್ದನ್ನ ನಿಮಗೆ ಕಲಿಸಿಕೊಡ್ತಾ ಇಲ್ಲ, ನಮ್ಮ ಇಷ್ಟ ಬಂದದ್ದನ್ನ ನಿಮಗೆ ಕಲಿಸಿಕೊಡ್ತಾ ಇಲ್ಲ, ನಾವು ನಿಮಗೆ ಏನೇ ಹೇಳಿದರೂ ಕೂಡ ದೇವರ ವಾಕ್ಯದ ಆಧಾರದಿಂದ ಹೇಳ್ತಾ ಇದ್ದೇವೆ, ಅಪೋಸ್ತಲರ ಬೋಧನೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಕಲಿಸಿಕೊಟ್ಟದ್ದನ್ನ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇವೆ ಎಂಬುದಾಗಿ ಹೇಳುವಂತ ಆ ತರವಾದಂತಹ ಸಂಗತಿಗಳನ್ನ ಅವರು ರೂಢಿಗೆ ತಂದು ಆ ಸಭೆಗಳು ಹಂತ ಹಂತವಾಗಿ ಪ್ರಾರಂಭವಾಗುವಂಥದ್ದನ್ನ ನಾವು ನೋಡ್ತೇವೆ. 1800 ಈಚೆಗೆ ಆ ಸಭಾ ಚರಿತ್ರೆ ನಾವು ಪ್ರಕಟಣೆ ಗ್ರಂಥದಲ್ಲಿ ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಕಲಿಯುವಾಗ ಆ ಸಭೆಯಲ್ಲಿ ಕಲಿಯುವಂಥವರಾಗಿದ್ದೇವೆ. ಪ್ರಿಯರೇ, ಫಿಲಡೆಲ್ಫಿಯಾ ಅನ್ನುವಂತಹ ಪದಕ್ಕೆ ಇರುವಂತಹ ಅರ್ಥ ಸಹೋದರರು ಎಂಬುದಾಗಿ ಅಥವಾ ಸಹೋದರರ ಸ್ನೇಹ ಎಂಬುದಾಗಿ ಇರುವಂತ ನಾವು ನೋಡ್ತೇವೆ, ಅಥವಾ ಬ್ರದರ್ಲಿ ಲವ್, ಸಹೋದರರ ಪ್ರೀತಿ ಎಂಬುದಾಗಿರುವಂತ ಪದವನ್ನ ಕೊಡ್ತದೆ. ಆವಾಗ ಆ ರೀತಿ ಸೇರಿ ಬಂದಂತ ಗುಂಪಿಗೆ ಇವರು ಬ್ರದರನ್ ಎಂಬುದಾಗಿ ಕರ್ಕೊಳ್ಳಿಲ್ಲ, ಇವರು ಎಂದಿಗೂ ಕೂಡ ಬ್ರದರನ್ ಎಂಬುದಾಗಿ ಅವರನ್ನ ಕರ್ಕೊಳ್ಳಿಲ್ಲ. ಹೊರಗಿನವರು ಅವರನ್ನ ನೋಡುವಾಗ, ಅವರ ಸಹೋದರತ್ವದ ಸಂಗತಿಗಳನ್ನ ನೋಡುವಾಗ, ಅನ್ಯೋನ್ಯತೆ ನೋಡುವಾಗ, ಇವರು ಸಹೋದರ ಸಹೋದರಿಯರಿದ್ದಾಗೆ ಇದ್ದಾರೆ ಎಂಬುದಾಗಿ ಹೇಳಿ ಬ್ರದರನ್ಸ್ ಎಂಬುದಾಗಿ ಕರೆದರೆ ಹೊರತು
ಇಟ್ ಈಸ್ ನಾಟ್ ಎ ಡಿನಾಮಿನೇಷನ್ ಎಂಬುದಾಗೆ ನಾವು ಈಗಲೂ ಹೇಳುವುದು. ಆದರೆ ನಮ್ಮನ್ನ ಒಪ್ಪದೇ ಇರುವಂತವರು ಅದನ್ನ ಡಿನಾಮಿನೇಷನ್ ಎಂಬುದಾಗೆ ಲೆಕ್ಕ ಹಾಕ್ತಾರೆ. ಹೇಗೂ ಇರಲಿ, ಅದ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ನಮ್ಗಿಲ್ಲ. ನೋಡ್ರಿ, ಹೀಗೆ ಕಲಿಯುತ್ತಾ ಬಂದಾಗ ಆದಿ ಅಪೋಸ್ತಲರ ಸಮಯದಲ್ಲಿ, ಅನಂತರ ಅಪೋಸ್ತಲರ ಕಾಲಮಾನವಾದ ಮೇಲೆ ಇದ್ದಂತ ಅನೇಕ ಚರ್ಚ್ ಫಾದರ್ಸ್ ಗಳಿದ್ರು. ಅಂದ್ರೆ ಒಂದು ವೇಳೆ ಪಾಲಿಕಾರ್ಪ್ ಅನ್ನುವಂಥವರಾಗಿರ್ಲಿ, ಐರೇನಿಯಸ್ ಅನ್ನುವಂಥವರಾಗಿರ್ಲಿ, ಇಗ್ನೇಷಿಯಸ್ ಅನ್ನುವಂಥವರಾಗಿರ್ಲಿ, ಅನಂತರ ಬಂದಂತ ಜೇರೋಮ್ ಅನ್ನುವಂಥವರಾಗಿರ್ಲಿ, ಜೋಸೆಫಸ್ ಅನ್ನುವಂಥವರಾಗಿರ್ಲಿ, ಹೀಗೆ ಅನೇಕರು ಚರ್ಚ್ ಫಾದರ್ಗಳು ಆದಿ ಸಭೆಯ ಸಮಯದಲ್ಲಿ ಇದ್ದರು. ಅವರೇ ಈ ಸತ್ಯವೇದವನ್ನೆಲ್ಲ ವಿಂಗಡಣೆ ಮಾಡಿದ್ರು, ಅದನ್ನೆಲ್ಲ ನಾವು ನೋಡಿದ್ವು. ಕೌನ್ಸಿಲ್ಗಳನ್ನ ಮಾಡಿದ್ರು, ಸತ್ಯವೇದ ವಿಂಗಡಣೆ ಮಾಡಿದ್ರು, ವ್ಯತ್ಯಾಸಗಳನ್ನ ತಿಳಿಸಿಕೊಟ್ರು. ಸತ್ಯವೇದದಲ್ಲಿ ಇಷ್ಟೇ ಪುಸ್ತಕ ಇರಬೇಕೆಂದಾಗ ಹೇಳಿದ್ರು. ತ್ರಯೇಕತ್ವದ ಬೋಧನೆಗಳನ್ನ ಅವರೇ ಕಾರ್ಯರೂಪಕ್ಕೆ ತಂದಂಥದ್ದು ಇವೆಲ್ಲ ಮಾಡಿ ಕೊಟ್ಟ ನಂತರ, ಯಾವಾಗ ಈ ತುವತೈರ ಅಥವಾ ಪರ್ಗುಮ ಸಭೆಯಿಂದ ಹಿಡಿದು ದುರ್ಬೋಧನೆ ಶುರು ಆಗ್ತದೋ, ಮತ್ತೆ ಈ ಎಲ್ಲಾ ಸಂಗತಿಗಳೇನಾಗ್ತದೆ, ಅದು ಕತ್ತಲೆಗೆ ಹೋಗ್ತದೆ ಅಥವಾ ಉಪಯೋಗಕ್ಕೆ ಬರುವುದಿಲ್ಲ. ಸತ್ಯವೇದವನ್ನು ಬದಿಗಿಡ್ತಾರೆ ಅವರು. ಮತ್ತೆ ಬದಿಗಿಟ್ಟು 1500 ತನಕ ಅವರು ಸತ್ಯವೇದ ಆಧಾರ ಮಾಡಿಕೊಳ್ಳದೆ ಕ್ರೈಸ್ತತ್ವ ಈ ಲೋಕದಲ್ಲಿ ಮುಂದೆ ಹೋಗುತ್ತಾ ಹೋಗುವಂಥದ್ದು ಅದಾಗಿರ್ತದೆ. ನೋಡ್ರಿ, ಆ ರೀತಿ ಇದ್ದಂತ ಆ ಸಮಯಗಳಲ್ಲಿ 1500 ಈಚೆಗೆ ರಿಫಾರ್ಮೇಷನ್ ಆದ್ಮೇಲೆನೆ ನಾವು ನೋಡ್ತಾ ಬರುವುದೇನೆಂದ್ರೆ, ಅನೇಕ ಸತ್ಯವೇದಗಳು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಷನ್ ಆಗಿದ್ದು, ಪ್ರಿಂಟ್ ಆಗಿದ್ದು, ಹೀಗೆ ನಾನಾ ತರವಾದಂತ ಸಂಗತಿಗಳನ್ನ ನಾವು ಸಭಾ ಚರಿತ್ರೆಯಲ್ಲಿ ನೋಡ್ತಾ ಬರುವಂತವರು ಆಗಿದ್ದೇವೆ. ಆ ಸಮಯಗಳಲ್ಲಿ 1800 ಪ್ರಾರಂಭವಾದಂತ ಬ್ರದರನ್ ಸಭೆಯವರು ವಾಕ್ಯವನ್ನ ಓದಿ ತಿಳ್ಕೊಂಡ ಮೇಲೆ, ನೋಡ್ರಿ, ಅವರು ಸುಮಾರು 10 ವಿಷಯಗಳನ್ನ ಅವರು ಹೊರಗಡೆ ತರುವಂತವರಾಗಿದ್ದಾರೆ. 10 ವಿಷಯಗಳನ್ನ ಅವರು ಹೊರಗಡೆ ತರ್ತಾರೆ. ಮೊದಲು ಅಪೋಸ್ತಲರ ಕಾಲದಲ್ಲಿ ಇದಿತ್ತು, ಚರ್ಚ್ ಫಾದರ್ಸ್ಗಳ ಅಂದ್ರೆ ಸಭೆಯ ಮಹಾಪಿತರು ಅನ್ನಿಸ್ಕೊಳ್ಳುವಂತ ಅವರ ಕಾಲದಲ್ಲಿ ಇತ್ತು. ಚರ್ಚ್ ಫಾದರ್ಸ್ ಅಂತ ಯಾರಿಗೆ ಕರೀತಿದ್ರು ಅಂದ್ರೆ, ಅಪೋಸ್ತಲರೊಡನೆ ಒಡನಾಟ ಇದ್ದಂಥವರು ಅಥವಾ ಅಪೋಸ್ತಲರ ಕಾಲಮಾನದಲ್ಲಿ, ಒಂದು ವೇಳೆ ಅವರು ವಯಸ್ಸಾಗಿ ಅಪೋಸ್ತಲರು ಇರುವಾಗ ಇವರು ಯವನಸ್ಥರಾಗಿ ಅವರ ಜೊತೆಯಲ್ಲಿ ಜೀವಿಸಿದಂಥವರು ಅಥವಾ ಅಪೋಸ್ತಲರಿಗೆ ಶಿಷ್ಯರಾಗಿ ಬೆಳೆದಂಥವರು, ಒಂದು ವೇಳೆ ಪಾಲಿಕಾರ್ಪ್ ಅನ್ನುವಂಥವರು ಅಪೋಸ್ತಲನಾದ ಯೋಹಾನನ ಶಿಷ್ಯನು ಎಂಬುದಾಗಿ ನಾವು ನೋಡ್ತೇವೆ. ಅವರು ಸ್ಮಿರ್ನಾ ಸಭೆಯ ಸಭಾ ಹಿರಿಯರಾಗಿದ್ದರು ಎಂಬುದಾಗಿ ಪಾಲಿಕಾರ್ಪ್ ಅವರ ಚರಿತ್ರೆ ನೋಡುವಾಗ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ಈಗ ನೋಡ್ರಿ, ಇವರಿಗೆ ಚರ್ಚ್ ಫಾದರ್ಸ್ ಎಂಬುದಾಗಿ ಹೇಳುವಂಥದ್ದು, ಸಭೆಯ ಮಹಾಪಿತರು ಎಂಬುದಾಗಿ ಅವರಿಗೆ ಹೆಸರು ಕೊಡಲ್ಪಟ್ಟಿದೆ. ಅವರ ಕಾಲದಲ್ಲಿ ಇತ್ತು, ಮತ್ತೆ ಸುಮಾರು 1000 ಅದು ಮುಚ್ಚಲ್ಪಟ್ಟಿತ್ತು. ಈಗ ಈ 4 ಯವನಸ್ಥರು ಮತ್ತು ಇತರರು ಸೇರಿ ಅಧ್ಯಯನ ಮಾಡಿ ಇವನ್ನೆಲ್ಲ ಮತ್ತೆ ಬೆಳಕಿಗೆ ತರ್ತಾರೆ. ಆ ಬೆಳಕಿಗೆ ತಂದದ್ದರ ಮೇಲೆ ಆಧಾರ ಮಾಡಿಕೊಂಡು ಇವತ್ತು ಅನೇಕ ಡಿನಾಮಿನೇಷನಲ್ ಸಭೆಗಳನ್ನುವಂಥವು ಕೂಡ ಈ ವಿಷಯದಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗುವಂತ ಸಂಗತಿಗಳನ್ನು ನೋಡ್ತೇವೆ. ಇದನ್ನ ಪೆಂಟಿಕೋಸ್ಟಲ್ ಅವರು ತರಲಿಲ್ಲ, ಬ್ಯಾಪ್ಟಿಸ್ಟ್ ಅವರು ತರಲಿಲ್ಲ, ಅಥವಾ ಬೇರೆ ಬೇರೆ ಡಿನಾಮಿನೇಷನ್ಗಳವರು ತರಲಿಲ್ಲ. ಒಂದು ವೇಳೆ ಮೆಥೋಡಿಸ್ಟ್ ಅವರು ಅದನ್ನ ಸ್ಟಡಿ ಮಾಡಿ ಕೆಲವು ಸಂಗತಿಗಳನ್ನ ತಂದ್ರು ಎಂಬುದಾಗಿ ಕೂಡ ನಾವು ನೋಡುವಂತಾಗಿದ್ದೇವೆ. ಹೇಗೂ ಇರ್ಲಿ ನೋಡ್ರಿ, ಹೀಗೆ ಆ ಸಂಗತಿಗಳು ಯಾವುದು ಎಂಬುದಾಗಿ ನೋಡುವಾಗ ನಾನು 10 ವಿಷಯಗಳನ್ನ ನಿಮ್ಗೆ ಹೇಳ್ತೇನೆ. ಮೊದಲನೇದಾಗಿ, ಟ್ರೂ ನೇಚರ್ ಆಫ್ ದ ಚರ್ಚ್. ಸಭೆ ಅಂದರೆ ಏನು, ಅದರ ಸತ್ಯ ಒಂದು ಸ್ವಭಾವ ಏನು, ಸ್ವರೂಪ ಏನು, ಸಭೆ ಏನಾಗಿದೆ, ಅಲ್ಲಿ ತನಕ ತಿಳ್ಕೊಂಡಿದ್ದು. ಚರ್ಚು 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 ಸಭೆ ಅಂದ್ರೆ ಒಂದು ಕಟ್ಟಡ ಎಂಬುದಾಗಿ. ಅದಕ್ಕಾಗಿ ರೋಮನ್ ಕ್ಯಾಥೋಲಿಸಂ ಆ ಸಮಯಗಳಲ್ಲಿ ಇವತ್ತಿನ ದಿವಸ ಪ್ರಪಂಚದಾದ್ಯಂತ ನೋಡುವ ಅನೇಕ ವೈಭವದಿಂದ, ಬಹಳ ವಿಜೃಂಭಣೆಯಿಂದ, ದೊಡ್ಡ ದೊಡ್ಡ ಗಾತ್ರದಲ್ಲಿ ಕಟ್ಟಲ್ಪಟ್ಟಿರುವಂತ ಕ್ಯಾಥೆಡ್ರಲ್ಗಳು ಎಂಬುದಾಗಿ ನೋಡುವಾಗ, ಅವರು ಅದಕ್ಕೆ ಹಣ ಖರ್ಚು ಮಾಡಿ ಆ ರೀತಿ ಮಾಡಿದ್ದಂಥದ್ದು ಯಾಕೆ ಎಂಬುದಾಗಿ ಹೇಳುವಾಗ, ಅವರಿಗೆ ಆ ಸಭೆ ಅನ್ನುವಂತ ಕಾನ್ಸೆಪ್ಟ್ ಅಂದ್ರೆ ಆ ತಿರುಳೆ ಅವರಿಗೆ ಗೊತ್ತಿಲ್ಲ. ಕಟ್ಟಡವನ್ನೇ ಸಭೆ ಎಂಬುದಾಗಿ ಹೇಳಿ, ಚರ್ಚ್ ಎಂಬುದಾಗಿ ಹೇಳಿ ಅವರು ಗೌರವಿಸುವಂಥದ್ದು, ಅದಕ್ಕೆ ಮಾನ್ಯತೆ ಕೊಡುವಂಥದ್ದು, ಬೆಲೆ ಕೊಡುವಂಥದ್ದು, ಹೀಗೆ ಮಾಡುವಂತ ಸಂಗತಿಗಳನ್ನು ನೋಡ್ತೇವೆ. ನೋಡ್ರಿ, ಟ್ರೂ ನೇಚರ್ ಆಫ್ ದ ಚರ್ಚ್, ಅದನ್ನ ಬ್ರದರ್ನ್ ಸಭೆ ಸಹೋದರ ಸಭೆಗಳು ಸ್ಥಾಪನೆ ಆದಾಗ ಮುಂದೆ ಬೆಳಕಿಗೆ ಬರ್ತದೆ. ಅನಂತರ ಎರಡನೇ ಸಂಗತಿ, ಪೊಸಿಷನ್ ಆಫ್ ಬಿಲೀವರ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳು ಏನಾಗಿದ್ದಾರೆ, ವಿಶ್ವಾಸಿ ಕ್ರಿಸ್ತನಿಗೆ ಯಾವಾಗ ಸೇರಿಕೊಳ್ಳುತ್ತಾನೆ, ಒಂದು ವಿಶ್ವಾಸಿ ಕ್ರಿಸ್ತನಲ್ಲಿ ಸೇರಿಕೊಂಡ ಎಂಬುದಾಗಿ ಹೇಳುವಾಗ ಏನಾಗಬೇಕು ಅವನಲ್ಲಿ. ಸಣ್ಣ ಉದಾಹರಣೆಯಾಗಿ ಹೇಳುವುದಾದ್ರೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಉಂಟಾಗುವಾಗ ಒಬ್ಬನು ಪಾಪಿ ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸುವಾಗ ರಕ್ಷಣೆ ಆಗ್ತದೆ. ರಕ್ಷಣೆ ಆಗುವಾಗ ತಕ್ಷಣದಲ್ಲಿ ಆತನಲ್ಲಿ ಆಗುವಂತ ಕಾರ್ಯ
ಪವಿತ್ರ ಆತ್ಮನ ದೀಕ್ಷಾಸ್ನಾನವಾಗ್ತದೆ. ಅದನ್ನ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಪವಿತ್ರ ಆತ್ಮನ ದೀಕ್ಷಾಸ್ನಾನವಾಗುವಾಗ ಗಲಾತ್ಯ 3:27 ಮತ್ತು ಮೊದಲನೇ ಕೊರಿಂತ 12:12 ನಾವು ನೋಡ್ತಾ ಬಂದ ಹಾಗೆ, ನೋಡ್ತಾ ಬರುವ ಹಾಗೆ, ಅದು ಪವಿತ್ರ ಆತ್ಮನ ದೀಕ್ಷಾಸ್ನಾನ ಅನ್ನುವಂಥದ್ದು ಒಬ್ಬ ವಿಶ್ವಾಸಿಯನ್ನ ಕರ್ತನಾದ ಯೇಸು ಕ್ರಿಸ್ತನ ಆ ಶರೀರದಲ್ಲಿ ಅದು ಸೇರಿಸುವಂಥದ್ದಾಗಿದೆ. ಅದನ್ನೇ ಎರಡನೇ ಸಂಗತಿ ತಿಳಿಸ್ತಾ ಬಂದದ್ದು ಏನಂದ್ರೆ, ಪೊಸಿಷನ್ ಆಫ್ ಬಿಲೀವರ್ಸ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳು ಏನಾಗಿದ್ದಾರೆ ಅನ್ನುವಂಥ ಸಂಗತಿ. ಮೂರನೇ ಸತ್ಯತೆಯನ್ನ ಬ್ರದರನ್ ಸಭೆಯವರು ತಿಳ್ಕೊಡುತ್ತಾ ಬಂದದ್ದು. ಪ್ರಿಯರೇ, ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಇವೆಲ್ಲವೂ ಕೂಡ ನಮ್ಮ ಸಭೆಗಳಲ್ಲಿ ಇರಬೇಕು, ಇದರ ಆಧಾರದಲ್ಲೇ ನಾವು ಹೋಗಬೇಕು. ಇದು ಬ್ರದರನ್ ಅವರು 4 ಯವನಸ್ಥರು ಮಾಡಿಕೊಟ್ಟದ್ದಲ್ಲ, ದೇವರ ವಾಕ್ಯದ ಆಧಾರದಲ್ಲಿ ಇದು ಮಾಡಿರುವಂಥದ್ದು. ಇದಕ್ಕೆ ಎಲ್ಲವೂ ಕೂಡ ರೆಫರೆನ್ಸ್ಗಳಿದೆ. ನಾವು ಮೂರನೇ ಸಂಗತಿ ನಾವು ನೋಡ್ತಾ ಬರುವುದೇನೆಂದ್ರೆ, ಪ್ರತಿಯೊಬ್ಬ ವಿಶ್ವಾಸಿ ಅವನ ಸಹೋದರನಾಗಲಿ ಸಹೋದರಿಯಾಗಿರಲಿ ಅವರಿಗೆ ಯಾಜಕತ್ವದ ಸೇವೆ ಉಂಟು. ದ ಪ್ರೀಸ್ಟ್ಹುಡ್ ಆಫ್ ದ ಎವ್ರಿ ಬಿಲೀವರ್ ಎಂಬುದಾಗಿ, ಪ್ರತಿಯೊಬ್ಬ ವಿಶ್ವಾಸಿ ಯೇಸು ಕ್ರಿಸ್ತನಲ್ಲಿ ಯಾಜಕರಾಗಿದ್ದಾರೆ, ಕ್ರಿಸ್ತನಿಗಾಗಿ ಸೇವೆ ಮಾಡುವಂತವರಾಗಿದ್ದಾರೆ. ಆ ಯಾಜಕತ್ವ ನಾವು ಅದನ್ನ 1 ಪೇತ್ರ 2:9 ಮುಂದಕ್ಕೆ ನಾವು ನೋಡ್ತೇವೆ ಎಂತ ಯಾಜಕರು ನಾವಾಗಿದ್ದೇವೆ ಎಂಬುದಾಗಿ. 1 ಪೇತ್ರ 2:5 ನಾವು ನೋಡ್ತಾ ಬರ್ತೇವೆ, ಪವಿತ್ರ ವರ್ಗದ ಯಾಜಕವರು. 9 ನೋಡ್ತೇವೆ, ರಾಜವಂಶಸ್ಥರಾದ ಯಾಜಕರು. ನೋಡ್ರಿ, ಯಾಜಕತ್ವ, ದ ಪ್ರೀಸ್ಟ್ಹುಡ್ ಆಫ್ ಆಲ್ ಬಿಲೀವರ್ಸ್, ಇದು ಮೂರನೇ ಸಂಗತಿ. 4 ಸಂಗತಿ, ದ ಯುನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್, 1 ಕೊರಿಂಥ 12, ರೋಮಾಪುರ ಪತ್ರಿಕೆ 12, ಎಫೆಸ ಪತ್ರಿಕೆ 4, ಇಲ್ಲೆಲ್ಲಾ ಪೌಲನ್ನು ಹೇಳ್ತಾ ಬರುವುದೇನೆಂದ್ರೆ, ಮತ್ತೆ ಎಫೆಸ ಪತ್ರಿಕೆ 5 ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ದೇಹದಲ್ಲಿ ವಿಶ್ವಾಸಿಗಳಾದಂತ ನಾವು ಐಕ್ಯವಾಗಿದ್ದೇವೆ, ಯುನಿಟಿ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ಐಕ್ಯತೆಯನ್ನ ನಮ್ಮಲ್ಲಿ ಯಾರು ತಂದು ಕೊಡುವಂತವ? ಎಫೆಸ ಪತ್ರಿಕೆ 5:16-18 ನೋಡುವಾಗ ಆ ಪವಿತ್ರಾತ್ಮನಲ್ಲಿಯೇ ನಾವು ಐಕ್ಯತೆಯನ್ನು ಹೊಂದುವಂತವರಾಗಿದೆ. ಎಷ್ಟು ವಿಶೇಷವಾದಂತ ಐಕ್ಯತೆ. 4 ಎಫೆಸ ಪತ್ರಿಕೆ 4 ಅದನ್ನ ನೋಡ್ತಾ ಬರ್ತೇವೆ. ಈಗ ನೋಡ್ರಿ, ದ ಯುನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್. ಪೌಲನು ಎಷ್ಟು ಚೆನ್ನಾಗಿ ಹೇಳ್ತಾ ಬರ್ತಾನೆ, ನೀನೊಬ್ಬ ಕಾಲಾಗಿದ್ಯಾ, ಒಬ್ಬ ಕೈ ಆಗಿದ್ಯಾ, ಒಬ್ಬ ಕಣ್ಣಾಗಿದ್ಯಾ. ನಾನು ಕಾಲಲ್ಲದ ಕಾರಣ ನಿನ್ನ ಕೆಲಸ ನಾನ್ ಮಾಡಲ್ಲ, ನಾನು ಕೈ ಅಲ್ಲದ ಕಾರಣ ನಿನ್ನ ಕೆಲಸ ನಾನ್ ಮಾಡಲ್ಲ, ಈ ರೀತಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ವಿಶೇಷವಾದಂತ ಐಕ್ಯತೆ ಉಂಟು. 1,000 ವರ್ಷಗಳು ಇದು ಮುಚ್ಚಿಡಲ್ಪಟ್ಟಿತ್ತು. ಇವತ್ತಿಗೂ ಕೂಡ ರೋಮನ್ ಕ್ಯಾಥಲಿಸಂ ಅಲ್ಲಾಗ್ಲಿ, ನಾಮಧೇಯ ಕ್ರೈಸ್ತದಲ್ಲಾಗ್ಲಿ, ಈ ತರವಾದಂತ ಕಲಿಸುವಿಕೆ, ಕಲಿಯುವಿಕೆ, ಆ ಸತ್ಯತೆಗೆ ಬದ್ಧರಾಗಿ ಜೀವಿಸುವಂತ ಜೀವಿತಗಳು ಇನ್ನೂ ಅದು ಕಮ್ಮಿಯಾಗಿ ಇರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ಅನಂತರ 5 ನಾವು ನೋಡ್ತಾ ಬರುವಾಗ ಸಭೆಯಲ್ಲಿ ಇರುವಂತ ಹಿರಿಯರು, ಸಭಾ ಹಿರಿಯರು, ದ ಎಲ್ಡರ್ಶಿಪ್ ಇನ್ ದ ಚರ್ಚ್, ಸಭೆಯಲ್ಲಿರುವಂತಹ ಸೇವೆ, ಸಭಾ ಹಿರಿಯರ ಸ್ಥಾನಮಾನ, ಸಭಾ ಹಿರಿಯರು ಯಾರು, ಸಭಾ ಹಿರಿಯರನ್ನ ಯಾರು ಆರಿಸ್ಬೇಕು, ಸಭಾ ಹಿರಿಯರಲ್ಲಿ ವಯಸ್ಸಾದ ಹಿರಿಯ ಅಂತ ಇದೆಯಾ, 2 ಅಂತಿದ್ಯಾ, 3 ಅಂತಿದ್ಯಾ, ಇದ್ಯಾವುದು ಇಲ್ಲ. ಎಲ್ಲರೂ ಸಮಾನರೇ ಸಭಾ ಹಿರಿಯರು ಎಂಬುದಾಗಿ ಹೇಳುವಾಗ, ಸಭಾ ಹಿರಿಯರನ್ನ ಆರಿಸುವಂತವನು ಪವಿತ್ರಾತ್ಮನು. ಈ ಇಂಡಿಗೆ ನಿಮ್ಮನ್ನ ಆರಿಸಿದ್ದಾನೆ ಪವಿತ್ರಾತ್ಮನು. ಅಪೊಸ್ತಲರ ಕೃತ್ಯ 20:28 ನಾವು ನೋಡ್ತಾ ಬರ್ತೇವೆ. ಕ್ರಿಸ್ತನ ರಕ್ತದ ಮುಖಾಂತರ ಸಂಪಾದಿಸಿಕೊಂಡಂತ ಈ ಸಭೆಗೆ, ಈ ಮಂಡಳಿಗೆ, ಇಂಡಿಗೆ ನಿಮ್ಮನ್ನೇ ಅಧ್ಯಕ್ಷನಾಗಿ ಇಟ್ಟಿದ್ದಾನೆ ಪವಿತ್ರಾತ್ಮನು. ನೋಡ್ರಿ, ಹೀಗೆ ದ ಚರ್ಚ್ ಎಲ್ಡರ್ಶಿಪ್ ಯಾರು ತಿಳಿಸ್ಕೊಟ್ಟದ್ದು? ಪೆಂಟಿಕೋಸ್ಟಲ್ ಅವ್ರು ಕಲಿಸ್ಲಿಲ್ಲ ಇದನ್ನ, ಬೇರೆ ಯಾರು ಕಲಿಸ್. ನಾನು ಅವ್ರನ್ನ ಕಂಡೆಮ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಹೋದರ ಸಭೆಯಲ್ಲಿ ಬ್ಯಾಲೆನ್ಸ್ಡ್ ಟೀಚಿಂಗ್, ಸಮತೋಲನವಾದಂತ ಬೋಧನೆ, ದೇವರ ವಾಕ್ಯಾನುಸಾರವಾದಂತ ಬೋಧನೆ ಏನಿದೆ ಅನ್ನುವಂತ ವಿಷಯವನ್ನ ಹೇಳ್ತಾ ಇದ್ದೆ. ಅನಂತರ ನಾವು ನೋಡ್ತಾ ಬರ್ತೇವೆ 6 ದ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಒಂದು ಕಾರ್ಯ, ಪವಿತ್ರಾತ್ಮನ ಒಂದು ಸೇವೆ. ಯಾವ ಸಭೆಗಳಲ್ಲಿ ಕಲಿಸ್ಕೊಡ್ತಾರೆ ಅದನ್ನ? ನಮ್ಮ ಸಭೆಗಳಲ್ಲಿ ಬಹಳ ಆಳವಾಗಿ ಆ ವಿಷಯಗಳಲ್ಲಿ ನಾವು ಕಲಿಯುತ್ತಾ ಬರುವಂತನಾಗಿದ್ದೇವೆ. ನೋಡ್ರಿ, ನಮ್ಮ ಥಿಯಾಲಾಜಿಕಲ್ ಸ್ಟಡೀಸ್ ಎಂಬುದಾಗಿ ನೋಡುವಾಗ ಈ ಎಲ್ಲಾ ದೈವಶಾಸ್ತ್ರದ ಅಧ್ಯಯನದಲ್ಲಿ ಒಂದೊಂದು ಸಂಗತಿಗಳು ಕೂಡ ನಾವು ಕಲಿಯುತ್ತಾ ನೋಡುತ್ತಾ ಬರುವಂತವರಾಗಿದ್ದೇವೆ. ಈ ಸ್ವಸ್ಥ ಬೋಧನೆಗಳು, ದೈವಶಾಸ್ತ್ರ ಬೇರೆ, ಸ್ವಸ್ಥ ಬೋಧನೆ ಬೇರೆ. ಪವಿತ್ರಾತ್ಮನ ವಿಷಯದಲ್ಲಿ ಆಳವಾಗಿ ತಿಳ್ಕೊಳ್ಬೇಕಾದ್ರೆ ದೈವಶಾಸ್ತ್ರದ ಅಡಿಯಲ್ಲಿ ನ್ಯೂಮೆಟಾಲಜಿ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಕಲಿಯುವಂಥವರಾಗಿರ್ಬೇಕು. ಅನಂತರ ನಾವು ನೋಡ್ತಾ ಬರ್ತೇವೆ, ದ ಸಫಿಷಿಯನ್ಸಿ ಆಫ್ ನೇಮ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮಗೆ ಬ್ರದರನ್ ಸಭೆಯವರಿಗೆ, ಸಹೋದರ ಸಭೆಯವರಿಗೆ, ಎಲ್ಲವೂ ಕ್ರಿಸ್ತನೇ. ಕ್ರೈಸ್ಟ್ ಸೆಂಟ್ರಿಕ್ ಅಸೆಂಬ್ಲೀಸ್,
ಕರ್ತನಾದ ಯೇಸು ಕ್ರಿಸ್ತನ ಅದರ ಕೇಂದ್ರ. ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ಓಡಾಡುತ್ತೇನೆ ಎಂಬುದಾಗಿ ಹೇಳಿದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ್ ಇಲ್ಲದೆ ಆ ಸಭೆ ಅಸ್ತಿತ್ವದಲ್ಲಿಲ್ಲ, ನಾವು ಸೇರಿ ಬರುವುದರಲ್ಲಿ ಅರ್ಥವಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಮ್ಮಲ್ಲಿ ಭಾನುವಾರ ಆರಾಧನೆಯಲ್ಲಿ ಆಲಸ್ಯ, ತಡವಾಗಿ ಬರುವಂತ ಜೀವಿತ, ಸ್ತೋತ್ರ ಮಾಡದೇ ಇರುವಂತಹ ಜೀವಿತ, ಬಾಯಿ ಬಿಡದೇ ಇರುವಂತಹ ಜೀವಿತ? ಯಾಕೆ ಅಂದ್ರೆ ಆ ಕ್ರಿಸ್ತನ ಅಸ್ತಿತ್ವ ನನ್ನ ಮಧ್ಯದಲ್ಲಿದೆ, ನಮ್ಮ ಮಧ್ಯದಲ್ಲಿದೆ ಅನ್ನುವಂತ ಒಂದು ಪರಿಕಲ್ಪನೆ ಅಥವಾ ಒಂದು ಆಲೋಚನೆ ನಮ್ಮಗಳಲ್ಲಿ ಇಲ್ಲ. ಅದನ್ನ ನಾವು ಆಳವಾಗಿ ನಮ್ಮ ಹೃದಯಗಳಿಗೆ ಅದನ್ನ ಇಳಿಸಿಕೊಳ್ಳುವಂತವರಾಗಿರ್ಬೇಕು. ಅನಂತರ ಎಂಟನೇದಾಗಿ ನಾವು ನೋಡ್ತಾ ಬರುವಾಗ ಇನ್ನೂ ಅನೇಕ ವಿಷಯಗಳಿದೆ. ದ ರಾಪ್ಚರ್ ಆಫ್ ಚರ್ಚ್, ಸಭೆ ಎತ್ತಲ್ಪಡುವಂತ ವಿಷಯ ಯಾರು ತಿಳಿಸ್ಕೊಟ್ರು? ಪೌಲನೇ ಲಾಸ್ಟ್ ಮಾತಾಡಿದ್ದು ಸಭೆ ಎತ್ತಲ್ಪಡುವಂತ ವಿಷಯ. ಯಾವಾಗ? ಮೊದಲನೇ ಥೆಸಲೋನಿಕ 4 ಅಧ್ಯಾಯ, ಮೊದಲನೇ ಕೊರಿಂಥ 15 ಅಧ್ಯಾಯ, ಈ ಕಡೆ ಎಲ್ಲ ಆತನು ಮಾತಾಡುವಂತವನಾಗಿದ್ದಾನೆ. ಅನಂತರ ಆದಿ ಸಭೆಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಇತ್ತು, ಆದ್ರೆ ಮತ್ತೆ ನಂತರ 1000 ವರ್ಷ ಇವೆಲ್ಲ ಮುಚ್ಚಿಡಲ್ಪಟ್ಟು, ಒಂದು ವೇಳೆ ರಿಫಾರ್ಮೇಷನ್ ಆದ್ಮೇಲೂ ಕೂಡ 1517 ಮಾರ್ಟಿನ್ ಲೂಥರ್ ಧಾರ್ಮಿಕ ಸುಧಾರಣೆ ಮಾಡಿದ ಮೇಲೂ ಕೂಡ ಇವನ್ನೆಲ್ಲ ಆಳವಾಗಿ ಅವರು ಕಲ್ಸ್ಕೊಟ್ರೋ ಇಲ್ವೋ, ಕಲ್ಸ್ಕೊಟ್ಟಿದ್ರೆ ಅದು ಒಂದು ವೇಳೆ ದೃಢವಾಗಿ ನಿಲ್ತಾ ಇದ್ರೆ, ಆದ್ರೆ ಮತ್ತೆ ಅವು ಮುಚ್ಚಲ್ಪಡುವಾಗ ನೋಡ್ರಿ, ಈ ಬ್ರದರನ್ ಸಭೆ ಅನ್ನುವಂಥ 1826 ಬಂದಂತದ್ದು ಫಿಲಡೆಲ್ಫಿಯಾ ಸಭೆಗೆ ಒಂದು ಆಧಾರವಾಗಿ ಚಾರಿತ್ರಿಕವಾಗಿ ಹೋಲಿಸಿಕೊಳ್ಳುವಂತ ಸಭೆಯಾಗಿ ಬಂದಂತ ನಮ್ಮ ಸಭೆ ನೋಡ್ರಿ ಎಷ್ಟು ವಿಶೇಷವಾಗಿ ಈ ಕಾರ್ಯಗಳನ್ನ ನಮಗೆ ಅದು ತಿಳಿಸ್ತಾ ಕಲಿಸಿಕೊಡ್ತಾ ಬರುವಂತದ್ದಾಗಿದೆ. ದ ರಾಪ್ಚರ್ ಆಫ್ ದ ಚರ್ಚ್. ಅನಂತರ ನಾವು ನೋಡ್ತಾ ಬರ್ತೇವೆ ದ ಟ್ರಿಬ್ಯುಲೇಷನ್ ಅಂಡ್ ದ ಸೆಕೆಂಡ್ ಕಮಿಂಗ್. ಸಂಕಟ ಮಹಾಸಂಕಟ ಕಾಲ ಯಾರು ಬೆಳಕಿಗೆ ತಂದಂತದ್ದು? ಸತ್ಯವೇದದಲ್ಲಿ ಎಲ್ಲ ಇದೆ, ಆದ್ರೆ ಯಾರು ಅದನ್ನ ತಿಳಿಸ್ಕೊಡ್ತಾ ಇರಲಿಲ್ಲ, ಬೋಧಿಸ್ತಾ ಇರಲಿಲ್ಲ, ಎಚ್ಚರಿಸ್ತಾ ಇರಲಿಲ್ಲ. ಇದು ಕೃಪಾಕಾಲ ಎಂಬುದಾಗಿ ಹೇಳ್ತಾ ಇರಲಿಲ್ಲ, ಇದು ಸಭಾಕಾಲ ಎಂಬುದಾಗಿ ಹೇಳ್ತಾ ಇರಲಿಲ್ಲ. 1000 ವರ್ಷ ಕತ್ತಲೆಯಲ್ಲಿ ಇತ್ತದ ಪ್ರಿಯರ. ಇದನ್ನ ಬೆಳಕಿಗೆ ತಂದಂತವರು ಬ್ರದರ್ಸ್. ಈಗ ಎಲ್ಲರೂ ಒಪ್ಕೋತಾರೆ, ಎಲ್ಲಾ ಡಿನಾಮಿನೇಷನ್ಸ್ ಅವರು ಒಪ್ಕೋತಾರೆ. ಅನೇಕರು ಇವತ್ತು ಬೇರೆ ಬೇರೆ ಡಿನಾಮಿನೇಷನ್ಸ್ ಅವರು ಹೇಳ್ತಾರೆ, ನೀವು ಒಂದು ವೇಳೆ ವಾಚ್ಮ್ಯಾನ್ ನೀ ಅನ್ನುವಂತಹ ವ್ಯಕ್ತಿ, ಈಸ್ ಎ ಗ್ರೇಟ್ ಪೆಂಟಿಕೋಸ್ಟಲ್ ಮ್ಯಾನ್, ಅವರು ಚೈನಾ ದೇಶದವರು. ಅವರು ಕೂಡ ಹೇಳುವುದೇನೆ, ಅವರಲ್ಲಿ ಈ ಒಂದು ಸಭೆಗಳಿದೆ, ಅದು ಒಂದು ವೇಳೆ ಎಲ್ಲರೂ ಹೇಳುವುದೇನೆಂದ್ರೆ ಬ್ರದರನ್ ಸಭೆಯ ಮಾದರಿಯಲ್ಲೇ ಇದೆ ಎಂಬುದಾಗಿ ಅವ್ರು ಹೇಳ್ತಾರೆ. ವಾಚ್ಮ್ಯಾನ್ ನೀ ಅವ್ರು ಹೇಳ್ತಾರೆ, ಒಂದು ವೇಳೆ ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಹೇಳುವುದಾದ್ರೆ ಅದು ಬ್ರದರನ್ ಸಭೆ ಮಾತ್ರ, ಯಾಕಂದ್ರೆ ಅಲ್ಲಿ ಇರುವಂತಹ ಒಂದು ಬೋಧನೆ, ಸಮತೋಲನವಾದಂತಹ ಬೋಧನೆ ಬೇರೆ ಎಲ್ಲೂ ಕೂಡ ನಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ವಾಚ್ಮ್ಯಾನ್ ನೀ ಅವರು ಹೇಳ್ತಾರೆ. ಬಹಳ ದೊಡ್ಡ ದೇವರ ಸೇವಕ ಅವರು, ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ, ಬೈಬಲ್ಗಳನ್ನ ವರ್ಷನ್ಸ್ಗಳಲ್ಲಿ ಅವರು ಬರೆದಂತವರಾಗಿದ್ದಾರೆ. ಈಗ ನೋಡ್ರಿ, ರಾಪ್ಚರ್ ಆಫ್ ದ ಚರ್ಚ್, ಅನಂತರ ಟ್ರಿಬ್ಯುಲೇಷನ್, ಸಂಕಟ ಮಹಾಸಂಕಟ ಕಾಲ. ದಾನಿಯೇಲನ ಗ್ರಂಥ 9 ಆಧಾರ ಮಾಡಿಕೊಂಡು ಪ್ರಕಟಣೆ 6 ಹಿಡಿದು ಅಥವಾ 4 ಹಿಡಿದು 19 ತನಕ ವಿವರಣೆ ಮಾಡಿ ವಿಸ್ತರಣೆ ಕೊಟ್ಟು ಅದಕ್ಕೆ ವ್ಯಾಖ್ಯಾನಿಸಿ ಅರ್ಥಗಳನ್ನ ತಿಳಿಸಿ ಗುಪ್ತವಾಗಿರುವಂತ ಸಂಗತಿಗಳನ್ನ ಹೊರಗಡೆ ತಂದು ಮಾರ್ಮಿಕವಾಗಿರುವಂತ ವಿಷಯಗಳನ್ನ, ಸಾಂಕೇತಿಕವಾಗಿರುವಂತ ವಿಷಯಗಳ ಆತ್ಮಿಕ ಅರ್ಥಗಳನ್ನ ಜೋಡಿಸಿ ತಿಳಿಸಿಕೊಟ್ಟಂತವ್ರು ಯಾರು? ನಮ್ಮ ಸಭೆ. ನಾನು ನಮ್ಮ ಸಭೆಯನ್ನು ಹೊಗಳ್ಕೊಳ್ಳಿ ಕೇಳ್ತಾ ಇಲ್ಲ ಪ್ರಿಯರೇ, ಇಂಥ ಒಂದು ಸಭೆಯಲ್ಲಿ ನಾವು ಇರುವಂತವರಾಗಿದ್ದೇವೆ. ಇಂಥ ಸಭೆ, ಇಂಥ ಬೋಧನೆ ವಾಕ್ಯಗಳು ನಮಗೆ ಬೀಳುವಾಗ, ಕೇಳಿಸ್ಕೊಳ್ಳುವಾಗ ಎಷ್ಟು ಅದರಲ್ಲಿ ನೆಲೆ ನಿಲ್ತಾ ಇದ್ದೇವೆ ನಾವು, ಎಷ್ಟು ಅದನ್ನ ಉಪಯೋಗ ಪಡಿಸ್ಕೊಳ್ತಾ ಇದ್ದೇವೆ, ಎಷ್ಟು ಅದನ್ನ ಬೇರೆಯವರಿಗೆ ಕಲಿಸ್ಕೊಡ್ತಾ ಇದ್ದೇವೆ, ಮುಂದಿನ ಪೀಳಿಗೆಯಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ, ಯವನಸ್ಥರನ್ನ ಕಟ್ಟುತ್ತಾ ಇದ್ದೇವೆ, ಇದನ್ನ ನಾವು ಆಲೋಚನೆ ಮಾಡಬೇಕು. ಅನಂತರ ನಾವು ನೋಡ್ತಾ ಬರ್ತೇವೆ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ 2 ಬರೋಣ, ದ ಸೆಕೆಂಡ್ ಕಮಿಂಗ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆ ಕರ್ತನಾದ ಯೇಸು ಕ್ರಿಸ್ತನ 2 ಬರೋಣದಲ್ಲಿ ಯಾವ್ಯಾವ ಬರೋಣ, ಮೊದಲು ಯಾವಾಗ ಬರ್ತಾನೆ, 2 ಬರೋಣದಲ್ಲಿ 2 ಸಲ ಯಾವಾಗ ಬರ್ತಾನೆ, ಮೊದಲು ಮಧ್ಯಾಕಾಶಕ್ಕೆ ಬರ್ತಾನೆ ಸಭೆ ಎತ್ಕೊಂಡು ಹೋಗ್ಲಿಕ್ಕೆ, ಅನಂತರ ಆತನು ಮಹಿಮಾ ಪ್ರಭಾವದೊಡನೆ 2 ಬರೋಣ, 7 ಅಂತ್ಯಕಾಲದಲ್ಲಿ ಲೋಕಕ್ಕೆ ಬಂದು ಅರ್ಮಗೆದೋನ್ ಯುದ್ಧ ಮಾಡಿ ಅನಂತರ ಆತನು 1000 ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. 10 ವಿಷಯ, ದ ಮಿಲೇನಿಯಂ ರೈನ್ ಆಫ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ 1000 ಆಳ್ವಿಕೆಯ ಸತ್ಯತೆಗಳು. ಯಾರಿಗೂ ಗೊತ್ತಿರಲಿಲ್ಲ 1000 ಈ ಲೋಕದಲ್ಲಿ ಆತನ ಆಳ್ತಾನೆ ಎಂಬುದಾಗಿ, ದಾವಿದನ ಸಿಂಹಾಸನವನ್ನು ಸ್ಥಾಪಿಸ್ತಾನೆ ಎಂಬುದಾಗಿ. ವಾಕ್ಯಗಳ ಲಿಂಕ್ಗಳನ್ನ ತರ್ತಾರೆ, ಕೊಂಡಿಗಳನ್ನ ತರ್ತಾರೆ. ಲೂಕನ ಸುವಾರ್ತೆ 1:32 ವಾಕ್ಯ ಆಧಾರ ಮಾಡಿಕೊಂಡು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಅನೇಕ ಪ್ರವಾದನೆಗಳು, ಜಕರ್ಯನ ಗ್ರಂಥ,
ಅನಂತರ ನಾವು ನೋಡ್ತೇವೆ ವಿಶೇಷವಾಗಿ ದಾನಿಯೇಲನ ಗ್ರಂಥ, ಇಲ್ಲೆಂದೆಲ್ಲಾ ಲಿಂಕ್ಸ್ ಗಳನ್ನ ಮಾಡಿಕೊಂಡು ಆಧಾರ ಮಾಡಿ ಕಲಿಸಿಕೊಟ್ಟಂತವರು ಯಾರು? ಇದಕ್ಕೆ ಹೇಳೋದು ದೇವರ ವಾಕ್ಯ ನಮ್ಮ ಸಭೆಗಳಲ್ಲಿ ಇದೆ ಎಂಬುದಾಗಿ. ಇಂತಹ ಸಭೆಯನ್ನ ಒಂದು ವೇಳೆ ನಾವು ನಮಗೆ ಸರಿ ಇಲ್ಲ, ಈ ಸಭೆ ಪರ್ಫೆಕ್ಟ್ ಇಲ್ಲ, ನಿಮ್ಮ ಜೀವಿತಗಳು ಸರಿ ಇಲ್ಲ ಎಂಬುದಾಗಿ ನಾವು ಬಿಟ್ಟು ಹೋಗುವುದಾದರೆ ಬೇರೆ ಬೇರೆ ಡಿನಾಮಿನೇಷನ್ಸ್ಗಳಿಗೆ ಹೋಗೋದು, ಇಲ್ಲಿ ಅದ್ಭುತ ಕಾರ್ಯವಿಲ್ಲ, ಇಲ್ಲಿ ಸೂಚಕ ಕಾರ್ಯ ನಡಲ್ಲ, ಕಾಯಿಲೆಯವರಿಗೆ ವಾಸಿ ಮಾಡಲ್ಲ, ಈ ತರ ಹೇಳಿ ನಾವು ಹೋಗೋದಾದ್ರೆ ಇದು ಕಾಯಿಲೆ ವಾಸಿ ಮಾಡೋದೆಲ್ಲ ಯಾವುದು ಅಲ್ಲ ಅದಿದ್ರೆ ನೋಡ್ರಿ. ಹೀಗೆ ಮಿಲೇನಿಯಲ್ ರೈನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, 1000 ವರ್ಷಗಳ ಆಳ್ವಿಕೆಯ ಕುರಿತು ಇರುವಂತಹ ವಿಷಯ, ಈ ತರವಾದಂತಹ ಸಂಗತಿಗಳನ್ನ ನಾವು ನಮ್ಮ ಸಭೆಗಳಿಂದ ಕಲಿಸಲ್ಪಟ್ಟು ಈಗಲೂ ಕೂಡ ಅದು ಮುಂದುವರೆದು ನಮ್ಮ ಸಭೆಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಅದು ಬೋಧಿಸಲ್ಪಡುವಂತಹ ಸಂಗತಿಗಳು, ಸತ್ಯತೆಗಳನ್ನ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ಪ್ರಿಯರೇ ನೋಡ್ರಿ, ಇಲ್ಲಿ ನಾವು ಕಲಿಯುವಾಗ ಇನ್ನೊಂದೆರಡು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ, ನನ್ನ ಸಮಯ ಅಷ್ಟರೊಳಗೆ ಮುಗಿತದೆ. ಏನು ಎಂಬುದಾಗಿ ನೋಡುವಾಗ, ನಮ್ಮ ಸಭೆಗಳಲ್ಲಿ ಫೌಂಡೇಶನಲ್ ಡಾಕ್ಟ್ರಿನ್ಸ್ ಎಂಬುದಾಗಿ ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಫೌಂಡೇಶನಲ್ ಡಾಕ್ಟ್ರಿನ್ಸ್ ಎಂದ ಹೇಳುವಾಗ ಆಧಾರವಾಗಿರುವಂತಹ ಬೋಧನೆಗಳು. ಅನಂತರ ಎರಡನೇದಾಗಿ, ಬ್ರದರನ್ ಅಸೆಂಬ್ಲಿ ಡಿಸ್ಟಿಂಕ್ಟಿವ್ಸ್, ಅಂದ್ರೆ ಬ್ರದರನ್ ಸಭೆಯ ಕೆಲವು ವಿಶಿಷ್ಟತೆಗಳು, ಅಂದ್ರೆ ಇವೆಲ್ಲವೂ ವಾಕ್ಯಾಧಾರಿತ, ಮನುಷ್ಯ ಕಲ್ಪಿತವಲ್ಲ, ನಾವು ಮಾಡಿರುವಂಥದ್ದಲ್ಲ, ಅಥವಾ ಮನುಷ್ಯರು ಮಾಡಿರುವಂಥದ್ದಲ್ಲ, ಎಲ್ಲವೂ ವಾಕ್ಯಾಧಾರಿತವಾಗಿ ಬ್ರದರನ್ ಸಭೆಯಲ್ಲಿ ಏನು ವಿಶಿಷ್ಟತೆಗಳಿದೆ, ಅನಂತರ ಬ್ರದರನ್ ಸಭೆಯಲ್ಲಿ ಫೌಂಡೇಶನಲ್ ಡಾಕ್ಟ್ರಿನ್ಸ್ ಅಥವಾ ಫಂಡಮೆಂಟಲ್ಸ್ ಆಫ್ ಫೈತ್ ಎಂಬುದಾಗಿ ನಮ್ಮ ನಂಬಿಕೆಗೆ ಆಧಾರವಾಗಿರುವಂತಹ ಮೂಲಭೂತ ಸಂಗತಿಗಳು, ಮುಖ್ಯಪ್ರಾಯವಾಗಿರುವಂತಹ ವಿಷಯಗಳು, ಅತ್ಯವಶ್ಯಕವಾದಂತಹ ವಿಷಯಗಳು ಯಾವುದು ಎಂಬುದಾಗಿರುವಂತಹ ಕೆಲವು ವಿಷಯಗಳನ್ನ ನಾನು ಹೇಳ್ತಾ ಬರುವಂತವನು ಆಗಿರ್ತೇನೆ. ನೋಡ್ರಿ, ಮೊದಲನೇದು ಏನು ಎಂಬುದಾಗಿ ಹೇಳುವಾಗ, ನಮ್ಮ ಸಭೆಯಲ್ಲಿ ದ ಡಿವೈನ್ ಇನ್ಸ್ಪಿರೇಷನ್ ಅಂಡ್ ಅಥಾರಿಟಿ ಅಂಡ್ ಸಫಿಷಿಯನ್ಸಿ ಆಫ್ ಹೋಲಿ ಸ್ಕ್ರಿಪ್ಚರ್ಸ್ ಎಂಬುದಾಗಿ, ಅಂದ್ರೆ ದೇವರ ವಾಕ್ಯ. ಅಂದ್ರೆ ನಾವು 2 ತಿಮೋಥಿ 3:16 ಏನಂದ್ರೆ ದೇವರ ವಾಕ್ಯ, ಈ ಶಾಸ್ತ್ರವು, ಪ್ರತಿಯೊಂದು ಶಾಸ್ತ್ರವು ದೇವ ಪ್ರೇರಿತವಾದಂಥದ್ದು. ಅನಂತರ ದೇವರ ವಾಕ್ಯವೇ ಕಡೆ, ಯಾವುದೇ ತೀರ್ಮಾನಗಳನ್ನ ನಾವು ಮಾಡಬೇಕಾದ್ರೆ ದೇವರ ವಾಕ್ಯದಲ್ಲೇ ನಾವು ತೀರ್ಮಾನ ಮಾಡಬೇಕು. ಅನಂತರ ದೇವರ ವಾಕ್ಯವೇ ಸಾಕು, ದ ಸಫಿಷಿಯನ್ಸಿ ಆಫ್ ದ ಹೋಲಿ ಸ್ಕ್ರಿಪ್ಚರ್ಸ್. ಏನಂದ್ರೆ ಆ ದೇವರ ವಾಕ್ಯವೇ ನಮ್ಗೆ ಸಾಕು, ಇನ್ನು ಬೇರೆ ಯಾವುದು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತ ವಿಷಯ ಮೊದಲನೇದಾಗಿ. ನಾನು ಅದನ್ನು ಡೀಟೇಲ್ ಆಗಿ ಹೋಗಲ್ಲ, ಯಾಕಂದ್ರೆ ಸಮಯ ದಾಟಿಬಿಡ್ತದೆ. ಎರಡನೇ ಸಂಗತಿ ಫಂಡಮೆಂಟಲ್ ಡಾಕ್ಟ್ರಿನ್ ಅಲ್ಲಿ ಇರುವಂತ ಸಂಗತಿ ಏನೆಂಬುದಾಗಿ ಹೇಳುವಾಗ, ಯೂನಿಟಿ ಆಫ್ ದ ಗಾಡ್ ಹೆಡ್ ಅಥವಾ ಟ್ರಿನಿಟಿ ಆಫ್ ಗಾಡ್, ತಂದೆ ಮಗ ಪವಿತ್ರಾತ್ಮ, ಈ ತ್ರಯೇಕತ್ವ ದೇವರು ಒಬ್ಬನೇ ದೇವರು, ಆ ತ್ರಯೇಕತ್ವದಲ್ಲಿರುವಂತ ಐಕ್ಯತೆ, ಅನಂತರ ಆ ಐಕ್ಯತೆಯಲ್ಲಿ ಒಬ್ಬೊಬ್ಬ ದೇವರು, ಆ ಒಬ್ಬನೇ ದೇವರು ಆ ಕಾಲಕ್ಕೆ ತಕ್ಕ ಹಾಗೆ ಆ ವ್ಯಕ್ತಿತ್ವದಲ್ಲಿ ಆತನು ಮಾಡುವಂತ ಕಾರ್ಯಗಳು ಏನು ಎಂಬುದಾಗಿರುವಂತಹ ಸತ್ಯತೆ, ಇದು ಎರಡನೇ ಸಂಗತಿ, ದ ಟ್ರಿನಿಟಿ ಆಫ್ ಗಾಡ್, ಸರ್ವಶಕ್ತನ ದೇವರ ತ್ರಯೇಕತ್ವ. ಮೂರನೇ ವಿಷಯ, ಕರ್ತನಾದ ಯೇಸು ಕ್ರಿಸ್ತನ ಕನ್ನಿಕೆಯಲ್ಲಿ ಜನಿಸಿದಂತ ಜನನ, ಇದು ಬಹಳ ಲೋಕದಲ್ಲಿ ನಂಬೋದಿಲ್ಲ, ಅದನ್ನ ಹೀಯಾಳಿಸ್ತಾರೆ ಅಥವಾ ನಗೆ ಪಾಟೀಲಾಗಿ ಮಾಡುವಂತರಾಗಿರ್ತಾರೆ. ಯಾಕಂದ್ರೆ ಆ ಮರಿಯಳು, ಕನ್ಯೆಯಾದಂತ ಮರಿಯಳ ಆಕೆಯ ಗರ್ಭ, ಅದರ ವಿಷಯದಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ. ಒಂದು ವೇಳೆ ಇಸ್ಲಾಮಿಯರು ಇದರ ಕುರಿತು ತುಂಬಾ ಪ್ರಶ್ನೆಗಳನ್ನು ಮಾಡ್ತಾರೆ, ಕ್ರೈಸ್ತರ ಮಾರ್ಗವನ್ನ ತಪ್ಪಿಸುವಂತವರು ಕೂಡ ಆಗಿದ್ದಾರೆ. ಆದ್ರೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ, ಪವಿತ್ರಾತ್ಮನಿಂದ ಗರ್ಭ ಧರಿಸಿ ಎಂಬುದಾಗಿ ಹೇಳುವಾಗ ಅದು ಆತ್ಮೀಕವಾದಂತಹ ಸತ್ಯತೆಗಳಾಗಿದೆ. ಶಾರೀರಿಕವಾದಂತಹ ವಿಷಯಗಳಲ್ಲಿ ನಾವು ಆಲೋಚನೆಗಳನ್ನ ಮಾಡುವಂತವರು ಆಗಿರಬಾರದು. ನೋಡ್ರಿ, ಹೀಗೆ ಕರ್ತನಾದ ಯೇಸು ಕ್ರಿಸ್ತನ ಆ ಕನ್ಯೆಯಲ್ಲಿ ಜನಿಸಿದಂತ ಆ ಒಂದು ಜನನ, ಅದು ಕೂಡ ನಾವು ನಂಬತಕ್ಕಂಥದ್ದು, ಮೂಲವಾದಂಥದ್ದು. ನಾಲ್ಕನೇ ಸಂಗತಿ, ಆತನ ಮರಣ, ಊಣಿಡುವಿಕೆ ಮತ್ತು ಪುನರುತ್ಥಾನ. ನಾಲ್ಕನೇ ಸಂಗತಿ, ಆತನ ಮರಣದ ಮುಖಾಂತರ ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ. ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಾಯಶ್ಚಿತ್ತ ಯಜ್ಞ ಅನ್ನುವಂಥ ಪದ ಮರೆಯುವಂಥವರಾಗಿರಬಾರದು. ಯಾಕಂದ್ರೆ ಯಜ್ಞ ಅನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಯಜ್ಞಗಳು, 5 ಯಜ್ಞಗಳು ಮತ್ತು ಪ್ರಾಣಿಗಳ ವಧೆ ಆಗುತ್ತಿದ್ದರೂ ಕೂಡ ಪ್ರಾಯಶ್ಚಿತ್ತವಾಗಿ ಅದು ಯಾವುದೂ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ.
ತಾತ್ಕಾಲಿಕವಾಗಿ ಮಾತ್ರ ಅವು ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಪಾಪಗಳನ್ನು ಮುಚ್ಚುತ್ತಿತ್ತಷ್ಟೇ, ತೆಗೆದು ಹಾಕಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯೋಪಾದಿಯಲ್ಲಿ ಆತನು ಸೃಷ್ಟಿಸಿದ ರಕ್ತದ ಮುಖಾಂತರ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅದು ನಾಲ್ಕನೇ ಸಂಗತಿ. ಐದನೇ ಸಂಗತಿ, ಸತ್ತಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎಬ್ಬಿಸಲ್ಪಟ್ಟಿದ್ದಾನೆ. ಒಂದು ವೇಳೆ ಆತನ ಎಬ್ಬಿಸಲ್ಪಟ್ಟಿಲ್ಲ ಅಂದರೆ ನಮ್ಮ ನಂಬಿಕೆಯಲ್ಲಿ ಯಾವ ಹುರುಳಿಲ್ಲಂತ ಒಂದು ನಂಬಿಕೆ, ಪ್ರಯೋಜನವಿಲ್ಲದಂತ ಒಂದು ಕ್ರೈಸ್ತತ್ವ. ಇದನ್ನು ಆಳವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿರ್ಬೇಕು. ನಮಗೆ ಆ ರಕ್ಷಣೆಯ ಭರವಸೆ, ರಕ್ಷಣೆಯ ಶಕ್ತಿ ಬಲ ಏನೇ ಇದ್ದರೂ ಕೂಡ ಎಲ್ಲವೂ ಆತನ ಪುನರುತ್ಥಾನದ ನಿಮಿತ್ತ ನಮಗೆ ದೊರಕಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿರ್ಬೇಕು. ಆರನೇ ಸಂಗತಿ, ಸತ್ತು ಊಣಲ್ಪಟ್ಟು ಎಬ್ಬಿಸಲ್ಪಟ್ಟ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವರ್ಗಾರೋಹಣವಾಗಿದ್ದಾನೆ, ತಂದೆಯ ಬಲಪಾಶದಲ್ಲಿ ಕೂತುಕೊಂಡಿದ್ದಾನೆ. ದೇವರ ವಾಕ್ಯದ ಆಧಾರಗಳುಂಟು. ಇಬ್ರಿಯ ಗ್ರಂಥ ಒಂದನೇ ಅಧ್ಯಾಯ, ರೋಮಾಪುರ ಎಂಟನೇ ಅಧ್ಯಾಯ, ಹೀಗೆ ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ನಾನಾ ಕಡೆಗಳಲ್ಲಿ ಆ ವಾಕ್ಯದ ಆಧಾರಗಳನ್ನು ನೋಡುವಂತರಾಗಿದ್ದೇವೆ. ಆತನು ತಂದೆಯ ಬಲಪಾಶದಲ್ಲಿ ಕೂತುಕೊಂಡು ಮೆಲ್ಕೀಜೆದೇಕನ ತರದ ಮಹಾಯಾಜಕನಾಗಿದ್ದಾನೆ, ನಮಗಾಗಿ ವಿಜ್ಞಾಪಿಸುವಂತ ದೇವರ ಆತನಾಗಿದ್ದಾನೆ ಅನ್ನುವಂತ ಹೈ ಪ್ರೀಸ್ಟ್ ಮಹಾಯಾಜಕನು. ಆರೋನನ ರೀತಿಯಲ್ಲೇ ಮಹಾಯಾಜಕನಲ್ಲ ಆತ. ಆರೋನನ ಮಹಾಯಾಜಕನೇನಂದ್ರೆ ಅವನು ಸಾಯುವಾಗ ಅವನ ಉಡುಪನ್ನ ಬದಲಾಯಿಸಬೇಕು, ಇನ್ನೊಬ್ಬ ಮಹಾಯಾಜಕನಿಗೆ ಅದು ಕೊಡಬೇಕು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಣೆಯೊಡನೆ ಮಹಾಯಾಜಕನಾಗಿದ್ದಾನೆ. ಅವನ ಉಡುಪು ಬೇರೆ ಯಾರಿಗೂ ಹೋಗುವಂತದ್ದಾಗಿಲ್ಲ. ಏಳನೇ ಸಂಗತಿ ಏನಂದ್ರೆ ಇವೆಲ್ಲ ಫಂಡಮೆಂಟಲ್ ಮೂಲಭೂತವಾಗಿರುವಂತ ಸಂಗತಿಗಳು. ಏಳನೇ ಸಂಗತಿ, ಈ ವಿಲ್ ಕಮ್ ಹೆಗೇನ್, ಆತನು ಎರಡನೇ ಸಲ ಈ ಲೋಕಕ್ಕೆ ಬರ್ತಾನೆ, ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಅನ್ನುವಂತ ವಿಷಯ. ಇದು ಏಳನೇ ವಿಷಯ. ಇವನ್ನೆಲ್ಲ ಮೂಲಭೂತವಾಗಿ ನಾವು ನಂಬಬೇಕು, ಒಪ್ಪಿಕೊಳ್ಳುವಂತವರಾಗಿರ್ಬೇಕು. ಎಂಟನೇ ವಿಷಯ, ರಕ್ಷಣೆ ಎಂಬುದಾಗಿ ಹೇಳುವಾಗ ಬರೀ ನನ್ನ ಪಾಪ ಪರಿಹಾರವಾಯಿತು, ಕರ್ತನ ಎಂಬುದಾಗಿ ಅರಿಕೆ ಮಾಡದೆ ಹೃದಯದಿಂದ ನಂಬಿದೆ. ನಿಜ, ಅದು ಸತ್ಯ. ಆದ್ರೆ ಅದರ ಹಿಂದಡೆಯಲ್ಲಿ, ಅದರ ಹಿನ್ನೆಲೆಯಲ್ಲಿ, ಅದರ ಅಡಿಯಲ್ಲಿ ಬರುವಂತ ಈ ಎಲ್ಲಾ ಸತ್ಯತೆಗಳನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಾವು ಒಂದೊಂದಾಗಿ ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ನೋಡ್ತಾ ಬರುವುದೇನೇ ಎಂಟನೇ ಸಂಗತಿ ಏನೆಂಬುದಾಗಿ ಹೇಳುವಾಗ, ಒಂದು ವೇಳೆ ಮನುಷ್ಯನು ಆದಾಮನ ಪಾಪದಿಂದ ಬಿದ್ದು ಪಾಪಕ್ಕೆ ಹೋದಂಥವನಾಗಿದ್ದಾನೆ, ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಮೇಲೆ ಒಂದು ವೇಳೆ ತಪ್ಪುಗಳನ್ನ ಪಾಪಗಳನ್ನ ಮಾಡುವುದಾದ್ರೆ ಆ ರಕ್ಷಣೆಯನ್ನ ಆತನು ಕಳಕೊಳ್ಳುವುದಿಲ್ಲ. ದ ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್, ರಕ್ಷಣೆಯ ಭದ್ರತೆ, ಅದು ನಮಗೆ ಸ್ಥಿರವಾಗಿ ಕೊಡಲ್ಪಟ್ಟಿದೆ. ಪೆಂಟಿಕೋಸ್ಟಲ್ ಇರುವಂತ ವ್ಯತ್ಯಾಸದ ಬೋಧನೆ ಅದನ್ನೇ. ಒಬ್ಬನು ಪಾಪ ಮಾಡುವಾಗ ರಕ್ಷಣೆ ಕಳ್ಕೊಳ್ತಾನೆ, ಕ್ಷಮಾಪಣೆ ಕೇಳುವಾಗ ಮತ್ತೆ ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಕಳ್ಕೊಳ್ಳೋದು ಒಂದೋದು, ಕಳ್ಕೊಳ್ಳೋದು ಒಂದೋದು, ಅದು ನಿತ್ಯವಾಗಿರುವಂತ ಒಂದು ಕಾರ್ಯ ಎಂಬುದಾಗಿ ಅವರು ಹೇಳುವಂತವರು ಅವರಾಗಿರ್ತಾರೆ. ಒಂಬತ್ತನೇ ಸಂಗತಿ ಎಂಬುದಾಗಿ ಹೇಳುವಾಗ ನಾವು ನೋಡುವುದೇನೆಂದ್ರೆ ಪವಿತ್ರಾತ್ಮನ ಅವಶ್ಯಕತೆ ನಮ್ಮ ಜೀವಿತಗಳಲ್ಲಿ, ಪವಿತ್ರಾತ್ಮನ ಕಾರ್ಯ, ಪರಿಶುದ್ಧ ಜೀವಿತಕ್ಕೆ ಆತನು ಮಾಡುವಂತಹ ಸಂಗತಿಗಳು. ಇದನ್ನ ಕೂಡ ಪವಿತ್ರಾತ್ಮ ಭರಿತರಾಗಿರುವಂತಹ ವಾಕ್ಯವನ್ನು ಆಧಾರ ಮಾಡಿಕೊಂಡು ನಾವು ಕಲಿಯಬೇಕಾದಂತಹ ಸಂಗತಿಗಳು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹತ್ತನೇ ಸಂಗತಿ, ಪ್ರೀಸ್ಟ್ಹುಡ್ ಆಫ್ ಆಲ್ ಬಿಲೀವರ್ಸ್, ಅಂದ್ರೆ ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಯ ಯಾಜಕತ್ವದ ಸೇವೆ, ಅದು ಕೂಡ ಒಂದು ಡಾಕ್ಟ್ರಿನೇ, ಬೋಧನೆನೆ. ಅದನ್ನ ಅರ್ಥ ಮಾಡಿಕೊಂಡಂತವರಾಗಿ ನಾವು ಜೀವಿಸಬೇಕು. ಅನಂತರ ಹನ್ನೊಂದನೇ ಸಂಗತಿ ಏನೆಂಬುದಾಗಿ ಹೇಳುವಾಗ, ನಂಬಿಕೆಯಿಂದಲೇ ನೀತಿವಂತರಾಗುತ್ತೇವೆ ಎಂಬುದಾಗಿ. ಪವಿತ್ರ ಅಬ್ರಾಹ್ಮನು ಕೂಡ ಹೇಳಿದ ಹಾಗೆ, ನಂಬಿಕೆಯ ಮುಖಾಂತರವೇ ಅವನ ಲೆಕ್ಕಕ್ಕೆ ನೀತಿಯು ಎಂಬುದಾಗಿ ಎಣಿಸಲ್ಪಟ್ಟಿತ್ತು ಎಂಬುದಾಗಿರುವಂತಹ ಸತ್ಯತೆ. ಅನಂತರ ಹನ್ನೆರಡನೇ ಸಂಗತಿ, ನಾವು ಕರ್ತ ದೇವರಲ್ಲಿ ಹೊಸದಾಗಿ ಹುಟ್ಟುವುದರಿಂದ, ದ ನ್ಯೂ ಬರ್ತ್, ಹೊಸದಾಗಿ ಹುಟ್ಟುವುದರಿಂದ ನಿಕೋದೇಮನಿಗೆ ಹೇಳಿದಂತಹ ಸಂಗತಿ, ಹೊಸದಾಗಿ ಹುಟ್ಟುವುದರಿಂದ ನಾವು ದೇವರ ಮಕ್ಕಳು, ಮಗನು ಮಗಳು ಆಗುವಂತವರಾಗಿದ್ದೇವೆ ಅನ್ನುವಂತ ಮೂಲಭೂತವಾದಂತ ನಂಬಿಕೆ ನಮ್ಮಲ್ಲಿ ಇರುವಂತದ್ದು ಅದಾಗಿರಬೇಕೆಂಬುದಾಗಿ ನಾವು ನೋಡ್ತೇವೆ. ಹದಿನಾಲ್ಕನೆಯ ಸತ್ಯತೆ ಏನೆಂಬುದಾಗಿ ಹೇಳುವಾಗ, ಒಬ್ಬ ಮನುಷ್ಯನು ಸಾಯುವಾಗ ಆತನ ಆತ್ಮನು ನಾಶವಾಗುವುದಿಲ್ಲ. ಆತನ ಆತ್ಮನು ದೇವರ ಬಳಿಗೆ ಹೋಗುವಂತವನಾಗಿರ್ತಾನೆ. ಅಥವಾ ಮನುಷ್ಯನು ಸಾಯುವುದು, ಆತ್ಮನು ಒಂದು ವೇಳೆ ಅನ್ಕಾನ್ಷಿಯಸ್ ಆಗಿರುವಂಥದ್ದು, ಈ ರೀತಿಯಾದಂತ ಯಾವ ಬೋಧನೆಗಳು ಇಲ್ಲ. ಅಥವಾ ಆತ್ಮನು ಬಿಡುಗಡೆ ಹೊಂದಿ ಎಲ್ಲಾ ಕಡೆ ಅಲಿಯುವಂಥದ್ದು, ಪರ್ಯಟನ ಮಾಡುವಂಥದ್ದು, ಈ ತರವಾದಂತ ಬೋಧನೆ ಇಲ್ಲ. ಇದೆಲ್ಲ ತಪ್ಪಾದ ಬೋಧನೆಗಳು. ಆದ್ರಿಂದ ಮನುಷ್ಯನು ಸಾಯುವಾಗ ಆತನು ನಶಿಸಿ ಹೋಗುವುದಿಲ್ಲ ಅನ್ನುವಂತಹ ಸತ್ಯತೆ. ಆತನು ನಶಿಸಿದಿ ಹೋಗದೇ ಇರುವಂತ ಆತ್ಮನು ಮುಂದೊಂದು ದಿವಸ ಎಬ್ಬಿಸಲ್ಪಡ್ತಾನೆ. ಶಾರೀರಿಕವಾಗಿ ಮನುಷ್ಯನ ಎಬ್ಬಿಸಲ್ಪಡ್ತಾನೆ. ಎಬ್ಬಿಸಲ್ಪಟ್ಟಾಗ ಎರಡು ನಿತ್ಯತ್ವ ಉಂಟು. ಒಂದು ದಂಡನೆಗಾಗಿರುವಂತ ನಿತ್ಯತ್ವ, ಇನ್ನೊಂದು ಆಶೀರ್ವಾದಕ್ಕಾಗಿರುವಂತ
ನಿತ್ಯತ್ವ. ಈ ಎರಡು ನಿತ್ಯತ್ವಗಳಲ್ಲಿ ನಾವು ಕಲಿಯುವಂಥವರು, ನಂಬುವಂಥವರು ಆಗಿರಬೇಕು. ಅನಂತರ 17ನೇ ಸಂಗತಿ ಏನೆಂಬುದಾಗಿ ಹೇಳುವಾಗ, ಕರ್ತನಾದ ಏಸು ಕ್ರಿಸ್ತನೊಡನೆ ಆಗುವಂಥ ವಿವಾಹ. ಮುಂದೆ ಒಂದು ದಿವಸ ನಮಗೂ ಕರ್ತನಾದ ಸಭೆಗೂ ಕರ್ತನಾದ ಏಸು ಕ್ರಿಸ್ತನಿಗೂ ವಿವಾಹವಾಗ್ತದೆ. ಅದರಲ್ಲೂ ಕೂಡ ಮೂಲಭೂತವಾಗಿ ನಾವು ನಂಬಿ ಅದಕ್ಕಾಗಿ ಎದುರು ನೋಡುತ್ತಾ ಇರುವಂಥವರು ಆಗಿರಬೇಕು. 18ನೇ ಸಂಗತಿ ಏನಂದ್ರೆ ಮಿಲೇನಿಯಂ, 1000 ವರ್ಷದ ಆಳ್ವಿಕೆ. 19ನೇ ವಿಷಯಕ್ಕೆ ನಾವು ಬರುವಾಗ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಜಡ್ಜ್ಮೆಂಟ್ ಅಟ್ ದ ಗ್ರೇಟ್ ವೈಟ್ ಥ್ರೋನ್, ಮಹಾ ಬಿಳಿ ಸಿಂಹಾಸನದ ತೀರ್ಪು ಅನ್ನುವಂತ ವಿಷಯದಲ್ಲಿ ನಾವು ಕಲಿತಾ ಬರ್ತೇವೆ. ನೋಡ್ರಿ, ಈಗ 18 ಪಾಯಿಂಟ್ಸ್ಗಳುಂಟು, ಇನ್ನೂ ಅದರಲ್ಲಿ ಕೆಲವು ಸಂಗತಿಗಳು ಇದೆ. ಇವೆಲ್ಲವೂ ಕೂಡ ದ ಫಂಡಮೆಂಟಲ್ಸ್ ಆಫ್ ಅವರ್ ಫೇತ್, ನಮ್ಮ ನಂಬಿಕೆಗೆ ಮೂಲಭೂತ. ಇವೆಲ್ಲ ಬರೀ ರಕ್ಷಣೆ ನಂಬಿಕೆ ನಿಜ, ಆದ್ರೆ ಅದರ ಹಿನ್ನೆಲೆಯಲ್ಲಿ ಏನೇನು ಸಂಗತಿಗಳಿದೆ, ಏನೇನು ವಿಷಯಗಳು, ಇದನ್ನ ನಂಬಿದಂತ ಪ್ರತಿಯೊಬ್ಬರಿಗೂ ನಾವು ನಮ್ಮ ಸಭೆಗಳಲ್ಲಿ ಕಲ್ಸ್ಕೊಡ್ಬೇಕು. ಇದನ್ನ ಯವನಸ್ಥರಿಗೆ, ಯವನಸ್ಥರ ಕೂಟಗಳಲ್ಲಿ ತಿಳಿ ಹೇಳಬೇಕು, ಇದರ ಬಗ್ಗೆ ಕಲ್ಸ್ಕೊಡ್ಬೇಕು. ಅದನ್ನ ಅವರ ಹೃದಯಗಳಲ್ಲಿ ಆಳವಾಗಿ ಉಳಿಬೇಕು. ಪ್ರಿಯರೇ, ಈ ಬೋಧನೆಗಳು ನಮ್ಮಲ್ಲಿ ಕಲ್ಸಿ ಕೊಡೋದೇ ಇಲ್ಲ. ನಾವು ಬರೀ ದಿನ ನಿತ್ಯದ ಜೀವಿತ ಹೇಗೆ, ಶೋಧನೆ ಇಲ್ಲದ ಜೀವಿತ ಹೇಗೆ, ಪರಿಶುದ್ಧರಾಗಿ ಜೀವಿಸುವುದು ಹೇಗೆ, ಬೇಕು ಅವೆಲ್ಲವೂ ಕೂಡ. ಆದ್ರೆ ಇದು ಕೂಡ ಮೂಲಭೂತವಾಗಿ ಆಧಾರಭೂತವಾದಂತಹ ಫಂಡಮೆಂಟಲ್ ಡಾಕ್ಟ್ರಿನ್ಸ್ಗಳನ್ನ ನಾವು ನಮ್ಮ ಸಭೆಗಳಲ್ಲಿ ಕಲಿಸಿಕೊಡಬೇಕು. ಇದು ಮೊದಲನೇದು. ಎರಡನೇ ಸಂಗತಿ, ಇನ್ನೊಂದು 10 ನಿಮಿಷ ಇದೆ, ನಾನು ಅದನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎರಡನೇ ಸಂಗತಿ ಏನೆಂದ ಹೇಳುವಾಗ, ನಮ್ಮ ಬ್ರದರನ್ ಸಭೆಗಳಲ್ಲಿ ಅಥವಾ ನಮ್ಮ ಸಭೆಗಳು, ಸಹೋದರ ಸಭೆಗಳು ಅನ್ನುವಂತ ಸಭೆಗಳಲ್ಲಿ ಇರುವಂತ ಕೆಲವು ವಿಶಿಷ್ಟತೆಗಳು. ಬಹಳ ಏನದು ವಿಶಿಷ್ಟತೆಗಳು ಎಂಬುದಾಗಿ ಹೇಳುವಾಗ, ಈಗ ನೋಡಿದಂಥದ್ದೇ ಕೆಲವು ವಿಷಯಗಳನ್ನ ನಾವು ನೋಡ್ತೇವೆ. ಇವೆಲ್ಲವೂ ವಾಕ್ಯ ಆಧಾರವಾಗಿರುವಂತ ಸಂಗತಿಗಳು ಎಂಬುದಾಗಿ ನಾವು ನೋಡ್ತಾ ಬರುವಂತಾಗಿದೆ. ಏನು ಎಂಬುದಾಗಿ ಹೇಳುವಾಗ, ಮೊದಲನೇದಾಗಿ ಎವ್ರಿ ಲೋಕಲ್ ಚರ್ಚ್ ಈಸ್ ಎ ಆಟೋನಮಸ್ ಬಾಡಿ. ಅಂದ್ರೆ ಪ್ರತಿ ಸಭೆ, ಸ್ಥಳೀಯ ಸಭೆ, ಅದು ಸ್ವತಂತ್ರವಾಗಿರುವಂತ ಸಭೆ. ಒಂದು ಸಭೆಯ ಮೇಲೆ ಇನ್ನೊಂದು ಸಭೆಯ ಅಧಿಕಾರ ಇರುವುದಿಲ್ಲ. ಒಂದು ವೇಳೆ ನಮ್ಮ ಬೇತೇಲ್ ಸಭೆಯಿಂದ ನಾವು ಇನ್ನೆಲ್ಲೋ ಇನ್ನೊಂದು ಸಭೆ ಸ್ಥಾಪನೆ ಮಾಡಿದ್ರೆ ಆ ಸಭೆ ಅದು ಸ್ವತಂತ್ರ, ನಮ್ಮ ಸಭೆ ನಾವು ಸ್ವತಂತ್ರ. ಈ ಸ್ವತಂತ್ರದ ಗುರುತಿಸುವಿಕೆ ಏನೆಂಬುದಾಗಿ ಹೇಳುವಾಗ, ಬೇತೇಲ್ ಸಭೆಯಲ್ಲಿ ಹಿರಿಯರಾಗಿರುವಂತವರು ಆ ಸ್ಥಾಪಿಸಿದಂತ ಸಭೆಯಲ್ಲೂ ಹಿರಿಯರಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ಸಭೆಯಲ್ಲೇ ಆ ಹಿರಿಯರು ಇರಬೇಕು, ಹಿರಿಯರನ್ನು ನೇಮಿಸಬೇಕು, ಪವಿತ್ರಾತ್ಮನ ನೇಮಿಸ್ತಾನೆ ಆ ಸ್ಥಳೀಯ ಸಭೆಯಲ್ಲಿ. ಈಗ ನೋಡ್ರಿ, ಆಟೋನಾಮಸ್ ಅಥವಾ ಈಗ ನಾವು ರೋಮನ್ ಕ್ಯಾಥಲಿಸಂ ಅಲ್ಲಿ ನೋಡುವಾಗ ಪೋಪ್ ಪ್ರಪಂಚದ ಎಲ್ಲಾ ರೋಮನ್ ಕ್ಯಾಥಲಿಸಂ ಸಭೆಯ ಮೇಲೆ ಆತನು ಒಡೆಯ. ಅನಂತರ ಅವರು ಕೆಳದಲ್ಲಿ ಭಾಗಗಳನ್ನ ಮಾಡ್ಕೊಂಡಿರ್ತಾರೆ, ಡಯೋಸಿಸ್ಗಳನ್ನ ಮಾಡ್ಕೊಂಡಿರ್ತಾರೆ, ವಿಭಾಗಗಳನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾರಿಗೋ ಬಿಷೋಪ್ ಇಡ್ತಾರೆ, ಬಿಷೋಪ್ ಆ ವಿಭಾಗದಲ್ಲಿ ಬರುವಂತ ಎಲ್ಲಾ ಅವರ ರೋಮನ್ ಕ್ಯಾಥಲಿಕ್ ಚರ್ಚ್ ಮೇಲೆ ಒಡೆಯನಾಗಿರ್ತಾನೆ ಅಥವಾ ಅಧಿಕಾರ ನಡೆಸ್ತಾನೆ. ಇದ್ಯಾವುದು ನಮ್ಮ ಸಭೆಗಳಲ್ಲಿಲ್ಲ. ಪ್ರತಿಯೊಂದು ಸಭೆ ಸ್ವತಂತ್ರವಾಗಿರ್ತದೆ. ಆಯಾ ಸಭೆಗಳಲ್ಲಿ ಸಭಾ ಹಿರಿಯರು ಆ ಸಭೆಯನ್ನ ನಡೆಸುವಂತವರಾಗಿರ್ತಾರೆ, ನೋಡಿಕೊಂಡು ಹೋಗುವಂತವರಾಗಿರ್ತಾರೆ, ಅಥವಾ ಆತ್ಮಿಕವಾಗಿ ಬೆಳೆಸುವಂತವರಾಗಿರ್ತಾರೆ. ವಿಶೇಷವಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಆತ್ಮಿಕವಾಗಿ ಬೆಳೆಸ್ತಾರೆ. ಎರಡನೇದಾಗಿರುವಂಥದ್ದು ಕಸ್ಟಮರಿ ಆರ್ಡಿನೆನ್ಸಸ್, ಅಬ್ಸರ್ವೇಷನ್ ಆಫ್ ಕಸ್ಟಮರಿ ಆರ್ಡಿನೆನ್ಸಸ್. ಅಂದ್ರೆ ಎರಡು ಆಜ್ಞೆಗಳು ನಾವು ಪ್ರಮುಖವಾಗಿ ನಮ್ಮ ಸಭೆಗಳಲ್ಲಿ ನಾವು ಮಾಡುವಂತವರಾಗಿರ್ಬೇಕು. ಮೊದಲನೇದು ನೀರಿನಲ್ಲಿ ಮುಳುಗಿಸಿದ ದೀಕ್ಷಾ ಸ್ನಾನ, ದೇವರ ವಾಕ್ಯಾನುಸಾರವಾದದ್ದು. ರಕ್ಷಿಸಲ್ಪಟ್ಟಂತ ಪ್ರತಿಯೊಬ್ಬನೂ ಕೂಡ ತಕ್ಕ ಸಮಯದಲ್ಲಿ ತಕ್ಷಣವೇ ನೀರಿನಲ್ಲಿ ಮುಳುಗಿದ ದೀಕ್ಷಾ ಸ್ನಾನವನ್ನ ಪಡ್ಕೊಳ್ಳುವಂಥವ್ರು ಆಗಿರ್ಬೇಕು. ಯಾಕಂದ್ರೆ ನಾನಾ ತರವಾದ ಬೋಧನೆಗಳಿದೆ, ನಾನಾ ಸಭೆಗಳಲ್ಲಿ ನಾನಾ ರೀತಿಯಲ್ಲಿ ಅದನ್ನ ಮಾಡ್ತಾರೆ. ಆದ್ರೆ ನೀರಿನಲ್ಲಿ ಮುಳುಗಿದ ದೀಕ್ಷಾ ಸ್ನಾನ. ಎರಡನೇದು ಕರ್ತನ ಭೋಜನ, ಕರ್ತನ ಭೋಜನ ಎಂಬುದಾಗಿ ಇರುವಂತ ವಿಷಯ. ಲಾರ್ಡ್ಸ್ ಸಪ್ಪರ್ ಎಂಬುದಾಗಿ ಸಭೆಯಾಗಿ ಸೇರಿ ಬಂದಂತವರಾಗಿ ಕಾರ್ಪೊರೇಟ್ ವರ್ಷಿಪ್, ವಾರದ ಮೊದಲನೇ ದಿವಸದಲ್ಲಿ ಕರ್ತನ ಪುನರುತ್ಥಾನದ ದಿವಸದಲ್ಲಿ ಸೇರಿ ಬಂದಂತವರಾಗಿ ಕರ್ತನ ಭೋಜನದಲ್ಲಿ ಸೇರಿ ವಿಶ್ವಾಸಿಗಳಾದಂತ ನಾವು ಅಲ್ಲಿ ಪಾಲುಗಾರಿಕೆ ಹೊಂದುವಂಥದ್ದು, ಆತನನ್ನು ಆರಾಧಿಸುವಂಥದ್ದು. ಯಾರದನ್ನ ಮಾಡಬಹುದು? ಫೇತ್ ಅಂಡ್ ಗಾಡ್ಲಿ ಲೈಫ್, ಸೌಂಡ್ ಇನ್ ಫೇತ್ ಅಂಡ್ ಗಾಡ್ಲಿ ಲೈಫ್, ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ದೈವಿಕವಾದಂತ ಜೀವಿತವನ್ನು ಜೀವಿಸುವಂಥವರು ಅದರಲ್ಲಿ ಪಾಲುಗಾರಿಕೆಯನ್ನ ಹೊಂದುವಂಥವ್ರು ಆಗಿರ್ತೇವೆ. ಅಂದ್ರೆ ದೀಕ್ಷಾಸ್ನಾನವೆಲ್ಲ ಆದ ಮೇಲೆ. ಅನಂತರ 4ನೇ ಸಂಗತಿ ನಾವು ನೋಡ್ತಾ ಬರುವಾಗ,
ನಮ್ಮ ಆರಾಧನೆ ಅನ್ನುವಂಥದ್ದು ಇಟ್ ಈಸ್ ದ ಗೈಡೆನ್ಸ್ ಅಂಡ್ ದ ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಮ ಆರಾಧನೆಯ ನಾಯಕನು, ನಮ್ಮ ಆರಾಧನೆಯ ಮಾರ್ಗದರ್ಶಕನು, ನಮ್ಮನ್ನ ಆರಾಧನೆಯಲ್ಲಿ ನಡೆಸುವಂಥವನು ಪವಿತ್ರಾತ್ಮನೇ ಆಗಿದ್ದಾನೆ. ಕರ್ತನ ದಿನದಲ್ಲಿ ಪವಿತ್ರಾತ್ಮ ಭರಿತರಾಗಿ ಎಂಬುದಾಗಿರುವಂತಹ ಮಾತು ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುತ್ತಾ ಬರುವಂತವರಾಗಿದ್ದೇವೆ. ನೋಡ್ರಿ, ಹೀಗೆ ಪವಿತ್ರಾತ್ಮನೇ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಈಸ್ ಲಾರ್ಡ್ಶಿಪ್ ಆನ್ ಅಸ್, ಆತನ ನಾಯಕತ್ವ ಯಜಮಾನತ್ವ ನಮ್ಮ ಜೀವಿತಗಳ ಮೇಲೆ ಎಂಬುದಾಗಿ ಇರುವಂತಹ ಸಂಗತಿ. ಐದನೇ ಸಂಗತಿ, ನಮ್ಮ ಸಭೆಗಳು ನಾವು ನೋಡ್ತಾ ಬಂದು ಪ್ರತಿಯೊಂದು ಇಂಡಿಪೆಂಡೆಂಟ್ ಆಗಿದೆ, ಸ್ವತಂತ್ರವಾಗಿದೆ, ಮತ್ತೆ ಅನ್ಡಿನಾಮಿನೇಷನಲ್. ನಾವು ಡಿನಾಮಿನೇಷನ್ ಅಲ್ಲ, ಯಾವುದೇ ಪಂಗಡವಲ್ಲ, ಗುಂಪುಗಾರಿಕೆ ಅಲ್ಲ, ಏನು ಅಲ್ಲ. ನಾವು ಕ್ರೈಸ್ತರ ಮಕ್ಕಳು, ದ ಸೈಂಟ್ಸ್ ಆಫ್ ಗಾಡ್, ದೇವ ಜನರು ಅನ್ನುವಂತ ವಿಷಯದ ಅಡಿಯಲ್ಲೇ ನಾವು ಮುಂದೆ ಹೋಗುವಂತವರು ಆಗಿರ್ಬೇಕು. ಆರನೇ ಸಂಗತಿ ಏನೆಂಬುದಾಗಿ ಹೇಳುವಾಗ, ದೇವರ ವಾಕ್ಯ ಸ್ವಸ್ಥ ಬೋಧನೆ ಅಡಿಯಲ್ಲಿ ಸ್ಥಿರವಾಗಿ ಮುಂದುವರಿಯುತ್ತಾ ಆ ಅನ್ಯೋನ್ಯತೆಯಲ್ಲಿ ಇರುವಂತವರು ನಮಗಾಗಿರ್ಬೇಕು. ಸ್ವಸ್ಥ ಬೋಧನೆ ನಮ್ಮ ಸಭೆಗಳಲ್ಲಿ ಇರಬೇಕು. ಪುಲ್ಪಿಟ್ ಅನ್ನುವಂಥದ್ದು ಬಂದವರಿಗೆಲ್ಲ ಹಂಚಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಬಂದವ್ರನ್ನೆಲ್ಲ ಅಲ್ಲಿ ನಿಲ್ಲಿಸಿ ವಾಕ್ಯ ಬೋಧನೆ ಮಾಡ್ರಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾರು ವಾಕ್ಯದಲ್ಲಿ ನುರಿತರಾಗಿ ಅಥವಾ ಅದನ್ನು ಅಧ್ಯಯನ ಮಾಡಿ ತಿಳ್ಕೊಂಡು ಬೋಧಿಸುವುದರಲ್ಲಿ ಶಕ್ತರಾಗಿ ಆತ್ಮನಿಂದ ನಡೆಸಲ್ಪಟ್ಟು ಅದಕ್ಕಿಂತ ಮಿಗಿಲಾಗಿ ಆತರವಾದಂಥ ಜೀವಿತವನ್ನ ಜೀವಿಸುವಂಥವರಾಗಿದ್ದಾರೋ ಅಂಥವರಿಂದಲೇ ಆ ಸ್ವಸ್ಥ ಬೋಧನೆಗಳನ್ನ ಪಡ್ಕೊಳ್ಳುವಂಥವರಾಗಿ ನಾವು ಮುಂದೆ ಬೆಳೆಯುತ್ತಾ ಬೆಳೆಯುತ್ತಾ ಹೋಗುತ್ತಾ ಬರುವಂಥವರು ನಾವಾಗಿರ್ಬೇಕೆಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಏಳನೇ ಸಂಗತಿ, ನಮ್ಮಲ್ಲಿ ಪಾಸ್ಟರ್ಗಳಾಗಲಿ, ಪ್ರೀಸ್ಟ್ಗಳಾಗಲಿ, ಫಾದರ್ಗಳಾಗಲಿ, ಇದ್ಯಾವ ಸ್ಥಾನಮಾನಗಳು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇ ಪೇತ್ರ 5:1-4 ವಚನಗಳಲ್ಲಿ ಮುಖ್ಯವಾಗಿ ದೇವರು ಈ ಲೋಕದಲ್ಲಿರುವಂತಹ ಸಭೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ಆತನು ನೇಮಿಸಿರುವಂತ ಹಿರಿಯರಗಳ ಮುಖಾಂತರ ಅದನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ನಡೆಸುವಂತವನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಸ್ಥಳೀಯ ಸಭೆಗಳನ್ನ ಆಯಾ ಸಭೆಯ ಹಿರಿಯರುಗಳ ಮುಖಾಂತರ, ಹಿರಿಯನ ಮುಖಾಂತರ ಅಲ್ಲ, ಹಿರಿಯರುಗಳು, ದ ಪ್ಲೂರಾಲಿಟಿ ಆಫ್ ದ ಎಲ್ಡರ್ಶಿಪ್, ಒಬ್ಬನಿಗಿಂತ ಹೆಚ್ಚು ಹಿರಿಯರು ಸಭೆಯಲ್ಲಿ ಇರಲೇಬೇಕು. ಒಬ್ಬನೇ ಹಿರಿಯನಲ್ಲ, ಒಬ್ಬನೇ ಹಿರಿಯನಾದ್ರೆ ಮತ್ತೆ ಅವನು ತನ್ನ ಮನಸ್ಸಿಗೆ ಬಂದ ಹಾಗೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಕ್ಕೆ ಆಗ್ತದೆ. ಆದ್ರಿಂದ ಹಿರಿಯರುಗಳನ್ನ ನೇಮಿಸಿ ಆತ ನಡೆಸುವಂತವನಾಗಿದ್ದಾನೆ. ಆ ರೀತಿ ಸಭೆ ಅವರ ಅಡಿಯಲ್ಲಿ ಹೋಗುವಂತರಾಗಿರ್ಬೇಕೆಂದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಅನಂತರ 8ನೇ ಸಂಗತಿ, ಪುರುಷನಿಗೂ ಸ್ತ್ರೀಗೂ, ಸಹೋದರನಿಗೂ ಸಹೋದರಿಗೂ ಯಾವ ತರವಾದಂತ ವ್ಯತ್ಯಾಸವಿಲ್ಲ ಸಭೆಯೊಳಗೆ, ಎಲ್ಲರೂ ಸಮಾನರೇ. ಆದರೆ ಸಭೆಯಲ್ಲಿರುವಂತ ಸೇವೆಯ ಕುರಿತು ಬರುವಾಗ, ಬೋಧನೆ ಕುರಿತು ಬರುವಾಗ ಆ ತರವಾದಂತ ವ್ಯತ್ಯಾಸವನ್ನ ನಾವು ನೋಡುವಂತರಾಗಿದ್ದೇವೆ. ಸ್ತ್ರೀಯರು ಪುರುಷರು ಅನ್ನುವಂಥ ವಿಷಯದಲ್ಲಿ ಕರ್ತನ ಭೋಜನದಲ್ಲಿ ಪಾಲುಗಾರಿಕೆಯಲ್ಲಿ ವ್ಯತ್ಯಾಸವಿಲ್ಲ, ಮೊದಲು ಪುರುಷರು ಕೊಡ್ರಿ ಆಮೇಲೆ ಸ್ತ್ರೀಯರು ಕೊಡ್ರಿ, ಈ ತರವಾದಂತ ಯಾವ ವ್ಯತ್ಯಾಸಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯಾದ ವ್ಯತ್ಯಾಸಗಳನ್ನಾಗಲಿ ನಾವು ನೋಡ್ತಾ ಬರುವಂತನಾಗಿರಲಿಲ್ಲ. ಆದ್ರೆ ಒಂದು ವ್ಯತ್ಯಾಸ ಏನಂದ್ರೆ, ಸೇವೆಯ ವಿಷಯ ಕುರಿತು ಬರುವಾಗ, ಮಿನಿಸ್ಟ್ರಿ ಅನ್ನೋದು ಬರುವಾಗ, ಸ್ತ್ರೀಯರಿಗೆ ನಿರ್ಧರಿಸಲ್ಪಟ್ಟಂತ ಸೇವೆಗಳುಂಟು, ಪುರುಷರಿಗೆ ನಿರ್ಧರಿಸಲ್ಪಟ್ಟಂತ ಸೇವೆಗಳುಂಟು. ಪುರುಷರ ಸೇವೆಗಳಲ್ಲಿ ಸ್ತ್ರೀಯರು ಭಾಗಿಯಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿರುವಂತ ಸಂಗತಿಗಳನ್ನ, ಸತ್ಯತೆಗಳನ್ನ ನಾವು ನೋಡುತ್ತಾ ಬರುವಂತವರು ಆಗಿದ್ದೇವೆ. ಅನಂತರ ನಮ್ಮ ಸಭೆಗಳಲ್ಲಿರುವಂತಹ ಇನ್ನೊಂದು ಬಹಳ ಪ್ರಾಮುಖ್ಯವಾದಂತಹ ವಿಷಯವೇನೆಂದ್ರೆ, ಸ್ವತಂತ್ರವಾಗಿ ಮಾಡುವಂತ ಸೇವೆ. ವಿ ವಿಲ್ ನಾಟ್ ಹೈಯರ್ ಪೀಪಲ್, ಅಂದ್ರೆ ಸುವಾರ್ಥಿಕನನ್ನ ಸಂಬಳಕ್ಕೆ ಇಟ್ಕೊಳ್ಳೋದಾಗ್ಲಿ, ಪಾಸ್ಟರ್ಗಳನ್ನ ಸಂಬಳಕ್ಕೆ ಇಟ್ಕೊಳ್ಳೋದಾಗ್ಲಿ, ಅಥವಾ ಇನ್ಯಾರನ್ನ ಬೋಧಕರನ್ನ ಸಂಬಳಕ್ಕೆ ಇಟ್ಟುಕೊಳ್ಳುವುದಾಗ್ಲಿ ನಮ್ಮ ಸಭೆಗಳ ಕ್ರಮ ಅಲ್ಲ. ನಮ್ಮ ಸಭೆ ಅಂದ್ರೆ ದೇವರ ವಾಕ್ಯದ ಕ್ರಮವಲ್ಲ. ಏನಿದ್ದರೂ ಕೂಡ ದೇವರ ಸೇವೆ ಮಾಡುವಂಥವರು, ಸುವಾರ್ಥಿಕರು, ಪೂರ್ಣಾವಧಿ ಸೇವಕರು ಎಲ್ಲರೂ ಕೂಡ ದೇವರನ್ನೇ ಆಧಾರ ಮಾಡಿಕೊಂಡಂಥವರಾಗಿ, ದೇವರನ್ನೇ ಅವಲಂಬಿಸಿಕೊಂಡಂಥವರಾಗಿ, ಎಲ್ಲಾ ವಿಷಯಗಳಿಗಾಗಿ ದೇವರನ್ನೇ ಅವರು ನೋಡುವವರಾಗಿರ್ತಾರೆ ಹೊರತು ಸಭೆಯನ್ನ ಅವರು ನೋಡುವಂಥವರಾಗಿಲ್ಲ. ದೇವರ ಪ್ರೇರಣೆಯಿಂದ ಸಭೆಯ ಮುಖಾಂತರ ಅವರಿಗೆ ಸಹಾಯಗಳು, ಅವರ ಕೊರತೆಗಳ ನೀಗಿಸುವಿಕೆಗಳು, ಈ ಎಲ್ಲಾ ತರವಾದಂತಹ ವಿಷಯಗಳು ಅದು ದೊರಕುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಬರುವಂತರಾಗಿದ್ದೇವೆ. ನೋಡ್ರಿ, ಇಲ್ಲಿ ಸ್ವತಂತ್ರವಾದಂತ ಸೇವೆ ಎಂದ ಹೇಳುವಾಗ ನಮ್ಮಲ್ಲಿ ಟ್ರಾನ್ಸ್ಫರ್ಗಳಿಲ್ಲ, ಅಥವಾ ನಮ್ಮಲ್ಲಿ ನೀನು ಇಷ್ಟು ವರ್ಷ ಈ ಸ್ಥಳದಲ್ಲಿ ಇರು, ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಹೋಗು, ಈ ತರವಾದಂತ ಸಂಗತಿಗಳು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರುವಂತದನ್ನ ನೋಡ್ತೇವೆ.
ಸಂಬಳ ವಿಷಯದಲ್ಲಿ ನಮ್ಮಲ್ಲಿ ಇಲ್ಲ, ಅಥವಾ ಇವರಿಗಾಗಿ ಇಷ್ಟು ಹಣ ಕೂಡಿಸ್ರಿ ಕಾಣಿಕೆಯನ್ನು ಮಾಡ್ಕೊಳ್ರಿ ಎಂಬುದಾಗಿರುವಂತಹ ಸಂಗತಿಗಳು ಕೂಡ ನಮ್ಮಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಬರುವಂತರಾಗಿದ್ದೇವೆ. ನೋಡ್ರಿ, ಇವೆಲ್ಲವೂ ಕೂಡ ಒಂದು ವೇಳೆ ಪಂಗಡಗಳಲ್ಲಿ, ಗುಂಪುಗಾರಿಕೆಯಲ್ಲಿ ಅಥವಾ ಡಿನಾಮಿನೇಷನ್ಸ್ಗಳಲ್ಲಿ ನಾವು ನೋಡ್ತೇವೆ. ಎಲ್ಲಿ ಒನ್ ಮ್ಯಾನ್ ಮಿನಿಸ್ಟ್ರಿ, ಒಬ್ಬನೇ ಆ ಸೇವೆಯನ್ನು ಮಾಡುವಂತವನಾಗಿದ್ದಾನೆ, ಅವನನ್ನು ನೇಮಿಸ್ಕೊಂಡಿರ್ತಾರೆ, ಅವನೇ ವಾಕ್ಯ ಹೇಳಬೇಕು, ಅವರು ಕೊಟ್ಟಂತವೇ ಸಾಹಿತ್ಯ. ಇದ್ಯಾವುದು ನಮ್ಮ ಸಭೆಗಳಲ್ಲಿಲ್ಲ, ಎಲ್ಲರೂ ಕೂಡ ಸ್ವತಂತ್ರರೇ. ದೇವರ ವಾಕ್ಯದ ಮುಖಾಂತರ, ದೇವರ ಆತ್ಮನ ಮುಖಾಂತರ ನಿಮಗೆ ವರಗಳಿದ್ದರೆ ಅದನ್ನ ನೀವು ಸಭೆಯಲ್ಲಿ ಇತರರ ಪ್ರಯೋಜನಾರ್ಥವಾಗಿ ಅದನ್ನ ನೀವು ಉಪಯೋಗಿಸ್ಲಿಕ್ಕೆ ದೇವರ ಅವಕಾಶಗಳನ್ನ ಸ್ವತಂತ್ರವಾಗಿ ಪ್ರತಿಯೊಬ್ಬನಿಗೂ ಅದನ್ನ ಮಾಡಿಕೊಟ್ಟಿದ್ದಾರೆ. ವರವಿಲ್ಲದ್ದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನೇಕ ಸಲ, ಅವಾಗಲೇ ಸಭೆಯಲ್ಲಿ ಭಿನ್ನಾಭಿಪ್ರಾಯ ಬರೋದು, ಅವಾಗಲೇ ಸಭೆಗಳಲ್ಲಿ ಒಡಕು ಉಂಟಾಗುವಂಥದ್ದು. ನಿಮ್ಮ ನಿಮ್ಮ ವರಗಳನ್ನ ನಾವು ಗುರುತಿಸಿಕೊಳ್ಳಬೇಕು, ಆ ವರಗಳಿಗೆ ತಕ್ಕ ಹಾಗೆ ಸಭೆಯ ಒಳಗೆ ಇತರರ ಪ್ರಯೋಜನಾರ್ಥವಾಗಿ ನಾವು ವರ್ತಿಸುವಂತವರಾಗಿರ್ಬೇಕು, ಉಪಯೋಗಿಸುವಂತವರಾಗಿರ್ಬೇಕು. ಹೀಗೆ ನೋಡ್ರಿ, ಈ ಬ್ರದರ್ನ್ ಸಭೆ ಕುರಿತು ಅನೇಕ ಈ ಸತ್ಯತೆಗಳನ್ನ ನಾವು ನೋಡುವಾಗೆ ದೇವರು ನಡೆಸಿದ್ದಾನೆ. ಹೇಗೂ ಇದೊಂದು ವಿಶೇಷವಾದಂತಹ ಸಂಗತಿಗಳು. ಈ ವಿಷಯಗಳಲ್ಲಿ ನಾವು ಬಹಳ ಆಳವಾಗಿ ನೆಲೆ ಊರಿದಂಥವರಾಗಿ, ವಾಕ್ಯದ ಮೇಲೆ ಆಧಾರ ಮಾಡಿಕೊಂಡಂಥವರಾಗಿ ನಾವು ಮುಂದೆ ಜೀವಿಸುವಂಥವರಾಗಿರ್ಬೇಕು. ಅನಂತರ ನಮ್ಮ ಸಭೆಗಳನ್ನ ನಾವು ಸಭೆ ಎಂಬುದಾಗಿ ಕರಿತೇವೆ, ಚರ್ಚ್ ಎಂಬುದಾಗಿ ಕರೆಯಲ್ಲ. ಇಂಗ್ಲಿಷ್ ಅಲ್ಲಿ ನೋಡುವಾಗ ಅಸೆಂಬ್ಲಿ ಎಂಬುದಾಗಿ ಕರಿತೇವೆ, ಚರ್ಚ್ ಎಂಬುದಾಗಿ ಕರೆಯಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಸಭೆ ಅನ್ನುವಂಥದ್ದಕ್ಕೂ ಚರ್ಚ್ ಅನ್ನೋದಕ್ಕೂ ಒಂದು ವ್ಯತ್ಯಾಸ ಬರ್ತದೆ. ಚರ್ಚ್ ಎಂಬುದಾಗಿ ಹೇಳುವಾಗ ಎಲ್ಲರ ಅಭಿಪ್ರಾಯ ಹೋಗುವುದು ಕಟ್ಟಡದ ಕಡೆಗೆ, ಆದರೆ ಸಭೆ ಎಂಬುದಾಗಿ ಹೇಳುವಾಗ ನಮ್ಮ ಅಭಿಪ್ರಾಯಗಳು ವಾಕ್ಯಾನುಸಾರವಾಗಿರುವಂಥದ್ದು ಒಂದು ಸಮೂಹದ ಕಡೆಗೆ, ಒಂದು ಕಮ್ಯುನಿಟಿ, ಸಭೆಯಲ್ಲಿರುವಂತಹ ಸದಸ್ಯರ ಕಡೆಗೆ. ಇಸ್ರಾಯೇಲರು ಸಭೆಯಾಗಿ ಸೇರಿ ಬರ್ತಾ ಇದೆ, ಹೊಸ ಒಡಂಬಡಿಕೆಯಲ್ಲಿ ನಾವು ಕೂಡ ಸಭೆಯಾಗಿ ಸೇರಿ ಬರ್ತೇವೆ. ಇದು ಬಹಳ ಪ್ರಾಮುಖ್ಯವಾದಂತಹ ಸತ್ಯತೆಗಳು. ಇದನ್ನೆಲ್ಲ ಮೊದಲನೇ ಶತಮಾನದಲ್ಲೇ ಆ ರೀತಿ ವಿಂಗಡಣೆಗಳನ್ನ ಮಾಡಿ, ಮತ್ತೆ ಸಭೆ ಅನ್ನೋದಕ್ಕೆ ಗ್ರೀಕ್ ಪದ ಎಕ್ಲೀಜಿಯಾ ಅನ್ನುವಂತ ಪದ, ಅದರ ಅರ್ಥಗಳು ಇವನ್ನೆಲ್ಲ ನೋಡುವಾಗ ಕರೆಯಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು, ಪ್ರತ್ಯೇಕವಾದಂತಹ ಜೀವಿತ, ಹೀಗೆ ನಾನಾ ತರವಾದ ವಿಷಯಗಳು. ಈಗ ನಾನು ಕೆಲವು ವಿಷಯಗಳನ್ನು ಹೇಳಿದೆ, ಆದ್ರೆ ಇನ್ನೂ ಆಳವಾಗಿ ಅನೇಕ ಸತ್ಯತೆಗಳಿದೆ. ಆದ್ರೆ ನಮಗೆ ಸಮಯ ಇಲ್ಲದ ಕಾರಣ ನಾನು ಇವತ್ತು ಮುಗಿಸಲೇಬೇಕೆಂಬುದಾಗಿ ಇರೋದ್ರಿಂದ ಈ ಎಲ್ಲಾ ವಿಷಯಗಳನ್ನ ನಾವು ನೋಡ್ತಾ ಬರುವ ಹಾಗೆ ದೇವರು ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸೋಣ. ನಾವು ಅದೇ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸುವಂತಾಗಿರೋಣ. ದೇವರಿಗೆ ಮಹಿಮೆ ಉಂಟಾಗ.